भ्यो नम हरि ओं हयग्रीव चिदानंद विग्रह चलनुग्रह विषग्रीव चिदम श्यामा हयग्रीव विमोचन स्वनाम ग्रहणादेवादिस्मद्रह वृंदावनगत वंदे ब्रह्मरुद्रेन्द्रवंदित स्वान्तस्थानन्तशय्याय पूर्णज्ञानरसान्नसे उत्तुंगवात्तरंगाय मन्मथदुग्धाध्याये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्प्रनिष्ठं वरिष्ठं सकलसुजनशिष्टं नित्यनिर्धोतकष्टं भयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे लीलाकराक्षितां कलीलागोपालपालितां विद्यापयोनिधीं वंदे ब्रह्म विद्यागुरुं नमः ब्रह्मचर्य हरिप्रीति सुविद्यावादशालिनः इष्टदां कष्टहर्त्रोन्नः विद्यामान्यान्मुनिं नमः वालिराजपदद्वन्द्वा वालिदासप्रमाणसा विश्वप्रिय गुरून् वंदे मंदोहं देविशुद्धये सत्यं सत्यं पुनः सत्यं विष्णुतीर्थप्रदातः सर्वे कामा भवत्येव शतदो बिम्बसन्निधौ चिन्तामणिं सुवक्तानां कल्पवृक्षं च कामदम् स्वामिनं त्वां रघुप्रेमतीर्थं वंदे श्रीकृतम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाक्षतुं भजे श्रीगुरुभ्यो नमः हरिः ಮಂಡಲ ಚಿಂತನೆ ಶುರು ಮಾಡಿತು. ಅದರಲ್ಲಿ ವಿಶೇಷವಾಗಿರತಕ್ಕಂತಹ ವಿಚಾರ ನಮ್ಮ ವಿಜಯದಾಸರು ತಿಳಿಸಿಕೊಟ್ಟ ರೀತಿಯನ್ನು ನೋಡುತ್ತಾ ಬರ್ತಾ ಇದೆ. ಅಲ್ಲಿ ಪ್ರಧಾನವಾಗಿ ಏನು ಅಂದರೆ ನಮ್ಮ ಹೃದಯದಲ್ಲಿ ಇರತಕ್ಕಂತಹ ಆಯಾ ಭಗವದ್ ರೂಪಗಳನ್ನು ಚಿಂತನೆ ಮಾಡುವಂತಹ ಕ್ರಮವನ್ನು ವಿಜಯದಾಸರು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅವರೊಂದು ಸುಳಾದಿಯಲ್ಲಿ ತಿಳಿಸಿಕೊಡ್ತಾರೆ. ಈ ಒಂದು ಪ್ರಶ್ನೆ ಬರಬಹುದು, ಹೃದಯದಲ್ಲಿ ಅಷ್ಟದಳ ಕಮಲ ಅಂತಲೇ ನಾವು ತಿಳ್ಕೊಂಡಿದ್ದೇವೆ, ನೀವೇನು ಅದೇ ಕಮಲಕ್ಕೆ 12 ದಳ 24 51 ದಳಗಳನ್ನು ಚಿಂತಿಸಿರಿ ಅಂತ ನೀವು ಹೇಳ್ತಾ ಇದ್ದೀರಾ? ಅದು ಯಾರು ಹೇಳಿಲ್ಲ. ಹೃದಯದಲ್ಲಿ ಚಕ್ರಾಕ್ಯ ಮಂಡಲ ಚಿಂತನೆ ಮಾಡಿ ಅಂತ ಹೇಳಿದರಷ್ಟೇ ಹೊರತು ಹೃದಯದಲ್ಲಿರುವ ಕಮಲಕ್ಕೇನೆ ದಳಗಳ ಸಂಖ್ಯೆ ಇಷ್ಟು ಬಂದಿದೆ ಅಂತ ಎಲ್ಲೂ ಹೇಳಿಲ್ಲ. ವಿಜಯರಾಯರು ಎಲ್ಲ ಆದರೂ ಹೇಳಿದ್ದಾರಾ ಅಂತ ಪ್ರಶ್ನೆ ಬಂದರೆ ಆ ಮಾತನ್ನು ನೋಡಿದರೆ ಮಂತ್ರ ಮಾಡುವ ರೀತಿಯ ಹಂಸ ಮಂತ್ರ ಸುಳಾದಿಯಲ್ಲಿ ಹೇಳುತ್ತಾರೆ. ಮಂತ್ರ ಮಾಡುವ ಬಗೆ ತಿಳಿಯುವುದು ಚೆನ್ನಾಗಿ, ತಂತ್ರಸಾರದಿಂದ ಅಂಗಾಂಗುಲಿ ನ್ಯಾಸ ಸಂತೋಷದಲ್ಲಿ ಮಾಡು ದೃಢತರ ಮನಸ್ಸಿನಲ್ಲಿ. ಮಂತ್ರ ಮಾಡುವ ಬಗೆ ಚೆನ್ನಾಗಿ ತಿಳಿದು ಅಂತರಂಗದಲ್ಲಿ ಚಿಂತನೆ ಮಾಡಯ್ಯ, ತಂತ್ರಸಾರ ಕ್ರಮದಿಂದ ಅಂಗಾಂಗುಲಿ ನ್ಯಾಸಗಳನ್ನು ಮಾಡಬೇಕು ಅಂತ ಹೇಳುತ್ತಾ ಅಂತರಂಗದಲ್ಲಿ ಸರ್ವ ರೂಪಾತ್ಮಕ ಮಂತ್ರ ದೇವತೆ ಮುಖ್ಯ ಪ್ರಣವ ಮೂರ್ತಿಯ ಎಲ್ಲಾ ಮಂತ್ರಗಳು ಆ ಮಂತ್ರಗಳ ದೇವತೆ ಭಗವದ್ ರೂಪಗಳೆಲ್ಲ ಎಲ್ಲಿ ಸೇರಿವೆ? ಪ್ರಣವ ಮೂರ್ತಿಯಲ್ಲಿ. ಅದು ಹೇಳ್ತಾ ಇದ್ದಾರೆ ಮುಖ್ಯ ಪ್ರಣವ ಮೂರ್ತಿಯ ಏಕಾಂತದಲ್ಲಿ ಹೃತ್ಕಮಲ ಚೆನ್ನಾಗಿ ಕೇಳಿ, ಹೃತ್ಕಮಲ ಕರ್ಣಿಕೆ ಮಧ್ಯ, ಹೃತ್ಕಮಲ ಕರ್ಣಿಕೆ ಮಧ್ಯ ಮಂತ್ರ ಮೂರ್ತಿಯನ್ನ ನೆನೆಯಿರಿ ಎಂದು. ಆ ಹೃತ್ಕಮಲದಲ್ಲಿ ಎಂಥ ಕಮಲ ಇದೆ, 8 ದಳದ ಕಮಲ ಇದೆ ಎಂಬುದು ಎಲ್ಲರಿಗೂ ಗೊತ್ತು. ಹೃದಯದಲ್ಲಿ 8 ದಳದ ಕಮಲ ಇದೆ ಹೇಳುತ್ತಾರೆ. ಹೃತ್ಕಮಲ ಕರ್ಣಿಕೆ ಮಧ್ಯ ಇಂತಿಹ ಕಮಲಕ್ಕೆ, ಈ ಕಮಲಕ್ಕೆ ಇಂತಿಹ
ಹೃದಯದಲ್ಲಿರುವ ಕಮಲಕ್ಕೆ ಚತುರ ಅಷ್ಟ ದ್ವಾದಶ ಮುಂತೆ ಚತುರವಿಂಶತಿ ಐವತ್ತೊಂದು ಚಿಂತಿಸು ದಳ ಸಂಖ್ಯೆ. ಇದು ವಿಜಯರಾಯರ ಮಾತು. ಇದೇ ಕಮಲಕ್ಕೆ ಆ ಮಾತು ಮತ್ತು ಓದ್ತೇನೆ. ಇಂತಿಹ ಹೃತ್ ಕಮಲ ಕರ್ಣಿಕೆ ಮಧ್ಯ, ಇಂತಿಹ ಕಮಲಕ್ಕೆ ಈ ಕಮಲಕ್ಕೆ ಚತುರ ಅಷ್ಟ ದ್ವಾದಶ ಗೊತ್ತಾಗ್ತಾ ಇದೆ. ಮುಂದೆ ಹೇಳ್ತಾರೆ, ಮುಂದೆ ಚತುರ ವಿಂಶತಿ ಐವತ್ತೊಂದು ಚಿಂತಿಸು ದಳ ಸಂಖ್ಯೆ. ಈ ಕಮಲಕ್ಕೆ ಚಿಂತಿಸು, ಇದು ನೋಡಿ ಹೇಳಿದ ವಿಜಯರಾಯರ ಮಾತು. ಹೃದಯದಲ್ಲಿ ಈ ಎಂಟು ದಳದ ಕಮಲ ಇದ್ದರೆ ಅದಕ್ಕೆ ದಳ ಸಂಖ್ಯೆ ಚಿಂತಿಸು ಅಂದರೆ ಪ್ಲಾಸ್ಟಿಕ್ ಏನಾದರೂ ತಂದು ವೇಸ್ಟ್ ಮಾಡೋದಾ? ಇಲ್ಲಲ್ಲ, ಚಿಂತಿಸು ಅಂದ್ರೆ ಇದ್ದರೇನೆ ಚಿಂತನೆ, ಇಲ್ಲದನ್ನ ತಂದು ಹಾಕೋದು ಚಿಂತನೆ ಅಂತ ಅಂದುಕೊಳ್ಳಲ್ಲ. ಹೌದು ತಾನೇ, ಅದು ಕ್ರಾಂತಿ ಇದ್ದರೇನೆ. ಹಾಗಾದ್ರೆ ಇದು ಎಂಟು ದಳ ಕಮಲವೂ ಹೌದು, ಬಿಚ್ಚಿದರೆ ಒಳಗೆ ಧ್ಯಾನಕ್ಕೆ ಕೂತರೆ ಒಳಗೊಳಗೆ ಹನ್ನೆರಡು ದಳವೂ ಇದೆ, ಇಪ್ಪತ್ತು ನಾಲ್ಕು ಇದೆ, ಐವತ್ತೊಂದು ಇದೆ, ಎಲ್ಲದಿಂದ ಕೂಡಿಕೊಂಡ ಹೃದಯ ಕಮಲ. ಅಲ್ಲಿ ಹೇಳುತ್ತಾರೆ, ತ್ರಿಕೋಣ ಬೀಜಗಳು ಯಂತ್ರವಾಹಕ ನಮ್ಮ ವಿಜಯ ವಿಠಲ, ಸ್ವತಂತ್ರ ಪುರುಷ ಸರ್ವ ಮಂತ್ರ ನಿಯಾಮಕನು. ಇವನೇ ಸರ್ವ ಮಂತ್ರ ನಿಯಾಮಕನಾಗಿದ್ದಾನೆ, ಇಂಥ ಭಗವಂತನನ್ನು ಚಿಂತನೆ ಮಾಡಿ. ಹಾಗಾದ್ರೆ ಈಗ ನಮಗ ಚೆನ್ನಾಗಿ ಅರ್ಥ ಆಯ್ತು. ಏನಿದು ಅಂದ್ರೆ ಇದೇ ಒಂದು ಅಷ್ಟದಳ ಕಮಲ, ಇದಕ್ಕೇನೆ ಇಷ್ಟು ದಳಗಳಿವೆ, ಈ ದಳಗಳ ಮಧ್ಯೆ ಇಷ್ಟು ದೇವತೆಗಳು ಭಗವತ್ ರೂಪಗಳೆಲ್ಲ ನಿಂತಿವೆ. ಈ ಭಗವದ್ ರೂಪಗಳು ದೇವತೆಗಳೆಲ್ಲ ಎಲ್ಲೆಲ್ಲಿರ್ತಾರೆ, ಇಡೀ ಶರೀರದಲ್ಲಿ ವ್ಯಾಪಿಸಿ ನಿಂತ ಇವರು ಅಲ್ಲಲ್ಲಿ ಮಾಡತಕ್ಕ ತಮ್ಮ ಕರ್ಮಗಳನ್ನ, ನಮ್ಮಿಂದ ಮಾಡಿಸಿದ ಕರ್ಮಗಳನ್ನ ಎರಡನ್ನು ಮಧ್ಯೆ ಹೃದಯ ಮಠದಲ್ಲೇ ಇನ್ನೊಂದು ರೂಪದಿಂದ ಅವರೆಲ್ಲ ಇದ್ದುಕೊಂಡು ನಮ್ಮ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳು ಮಿಕ್ಕ ದೇವತೆಗಳು ಯಾರ್ಯಾರು ಎಲ್ಲೆಲ್ಲಿರ್ತಾರೋ ಅವರೆಲ್ಲ ಶರೀರದಲ್ಲಿ ವ್ಯಾಪಿಸಿಕೊಂಡು ಕೆಲಸಗಳು ಮಾಡಿಸ್ತಾರೆ. ಅವರೇ ಇನ್ನೊಂದು ರೂಪದಿಂದ ಈ ಹೃದಯ ಕಮಲದಲ್ಲಿ ಆಯಾ ನೋಡಿ ದಳಗಳಲ್ಲಿ ದಳ ಮಧ್ಯದಲ್ಲಿ ನೋಡಿದರೆ ಎಲ್ಲರದೂ ಗ್ಯಾಪ್ ಕಾಣಿಸುತ್ತ, ಎಲ್ಲ ಜಾಮ್ ಪ್ಯಾಕ್ ಆಗಿದಂತೆ, ಎಲ್ಲ ಬರೀ ಅಕ್ಷರಗಳೇ ಹೀಗಿವೆ. ಇನ್ನ ದೇವತೆಗಳು ನಿಂತರೆ ಹೇಗಿರ್ಬೇಕು? ಆ ತರ ಎಲ್ಲರೂ ನಿಂತು ತಾವು ತಾವು ಈ ಶರೀರದಲ್ಲಿ ನಮ್ಮಿಂದ ಮಾಡಿಸಿದ ವ್ಯಾಪಾರಗಳನ್ನ ಬಿಂಬ ಮೂರ್ತಿಗೆ ಕೃಣಿಗೆ ಅರ್ಪಣೆ ಮಾಡ್ತಾ ಬರ್ತಾ ಇದ್ದಾರೆ. ಇದು ನಾವು ಅವಶ್ಯವಾಗಿ ಚಕ್ರಾಬ್ಜ ಮಂಡಲ ಚಿಂತನೆ ಜೀವನದಲ್ಲಿ ನಮ್ಮ ಪ್ರಧಾನವಾದ ಚಿಂತನೆಯ ಅಂಗ ಇದು. ಇದಿಲ್ಲದಿದ್ರೆ ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳಿದ್ರು, ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾದಿತ ಮಂಡಲೆ ಅಂದ್ರು. ಪೂಜ್ಯ ಭಗವಾನ್ ಅಂತ ಹೇಳಿಲ್ಲ, ಪೂಜ್ಯಶ್ಚ ಅಂದ್ರೇನು ಏವ ಅಂತ, ಎಲ್ಲೇ ಪೂಜೆ ಮಾಡಿ ಇರೋದೇ ಅಲ್ಲಿ ಅವ, ನಾವು ತಂದು ಅದನ್ನು ಕೊಡಿಸಬೇಕಾಗಿಲ್ಲ, ಅಲ್ಲಿದ್ದವನನ್ನ ಚಿಂತನೆ ಮಾಡಬೇಕು. ಹಾಗಾದ್ರೆ ಮೊದಲನೆಯ ವರ್ತುಳಕ್ಕೆ ಬಂದು ಕಂಕಣಾಕಾರವನ್ನು ಬರೆದು ಅದರ ಮಧ್ಯ ಓಂಕಾರ ಎರಡು ಎಡಬಲದಿ ಲಿಪಿಸಿ, ಶಂಕೆ ಇಲ್ಲದೆ ನಡುವೆ ತೃಣಿ ಎಂದು ಲಿಪಿಸಿ, ಮೀನಾಂಕನಯ್ಯನ ಪೀಠ ಸ್ಥಳವಿದೆಂದು ಅಂದರು. ಇಲ್ಲಿ ಓಂಕಾರ ಎರಡು ಕಡೆ ಬರೆದು ಅಂದ್ರೆ ಅದು ಅಕ್ಷರ ಮಾತ್ರ ಅಂತ ತಿಳ್ಕೋಬಾರದು. ಓಂಕಾರ ಪ್ರತಿಪಾದ್ಯ ಭಗವದ್ ರೂಪ ನಿಂತಿರುತ್ತೆ, ಹರಿ ಅಂತ ಭಗವದ್ ರೂಪ, ಎರಡು ಭಗವದ್ ರೂಪಗಳು ಮಧ್ಯೆ ಇಲ್ಲಿ ಧೃಣಿ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನು ಇರ್ತಾನೆ. ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಪರಿಚಯ ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಿ? ಜೀವನ ಹೃದಯದಲ್ಲಿರುವುದು ಬಿಂಬ ಮೂರ್ತಿ ಅಂತ ಕಾಲಕ್ಕೆ ಸೂರ್ಯಮಂಡಲ ಮಧ್ಯವರ್ತಿ ಅಂತ ಹೇಳುತ್ತೀರಲ್ಲ ಅಂತ ಇಷ್ಟೇ ಹೇಳ್ತಾರೆ. ಗಾಯತ್ರಿ ಮಂತ್ರದ ಕುರಿತು ಚತುರ್ದಶಿಯಲ್ಲಿ ನಮ್ಮ ಅರಣ್ಯಕಾಚಾರ್ಯರ ಉಪನಯನ ಪ್ರಕರಣದಲ್ಲಿ ತಿಳಿಸಿಕೊಡ್ತಾ, ಗಾಯತ್ರಿ ಮಂತ್ರಗತ ಭಗವದ್ ರೂಪಗಳು ಆರು. ಆ ಆರು ಭಗವದ್ ರೂಪಗಳಲ್ಲಿ ವಿಶೇಷವಾದಂತಹ ಭಗವದ್ ರೂಪ ಎಲ್ಲರ ಹೃದಯ ಸ್ಥಾನದಲ್ಲಿ ಇದೆ. ಇದೇ ಗಾಯತ್ರಿ ಮಂತ್ರ ಹೇಳುವ ಭಗವದ್ ರೂಪ ಎಲ್ಲರ ಹೃದಯ ಸ್ಥಾನದಲ್ಲಿದ್ದುಕೊಂಡು ಹೃದಯ ಅಂತ ಕರೆಸಿಕೊಂಡಿದೆ, ಅದನ್ನೇ ಬಿಂಬ ಅಂತ ಕರೆಯುತ್ತಾರೆ. ಹಾಗಾದರೆ ಏನು ಕೃಣಿ, ಸೂರ್ಯಮಂಡಲ ಮಧ್ಯವರ್ತಿಯಾದ ಕೃಣಿ ಅಂತೇನಿದ್ದಾನೆ, ಅವನೇ ನಮ್ಮಲ್ಲಿ ಬಿಂಬ ಮೂರ್ತಿಯಾಗಿ ಇಲ್ಲಿ ಕೃಣಿ ಅಂತ ಕರೆಸಿಕೊಂಡಿದ್ದಾನೆ.
ಅಲ್ಲಿ ಸೂರ್ಯಮಂಡಲ ಇದೆ, ಇಲ್ಲೂ ಸೂರ್ಯಮಂಡಲ ಇದೆ. ಹೌದ್ ತಾನೆ? ಆ ರೀತಿಯಲ್ಲಿ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನೇ ನಮ್ಮ ಬಿಂಬಮೂರ್ತಿಯಾಗಿ ಇಲ್ಲಿ ಬಿಂಬ ರೂಪಿಯಾಗಿ ನಿಂತಿದ್ದಾನೆ. ಎರಡು ಬದಿಯಲ್ಲಿ ಭಗವಂತನ ಎರಡು ರೂಪಗಳು, ಮೇಲೆ ಅಂ ಅಹ ಅಂತ ಕೊಟ್ಟರು. ನೆನ್ನೆ ಹೇಳಿದ್ದೆ, ಇದು ಪೂರ್ಣವಾಗಿ ಅಂ ಅಂದರೆ ಇಡೀ ಸ್ವರಾಕ್ಷರಗಳ ಪ್ರತಿಪಾದಕ ಅಂದ್ರೆ ಸ್ವರಾಕ್ಷರಗಳನ್ನ ಪ್ರತಿಪಾದಿಸುವಂತ ಸ್ವರ. ಅಹ ಅಂತ ಹೇಳಿದರೆ ಅದು ವ್ಯಂಜನಾಕ್ಷರಗಳನ್ನ ಪ್ರತಿಪಾದಿಸುವಂತ ಸ್ವರ, ಸ್ವರವೇ ಹೌದು. ಆದರೆ ವಿಶೇಷವಾಗಿ ವೇದ ವ್ಯಾಖ್ಯಾನಕಾರರು ಹೇಳುತ್ತಾರೆ, ಅದು ಇಡೀ ವ್ಯಂಜನಾಕ್ಷರಗಳನ್ನೂ ಪ್ರತಿಪಾದನೆ ಮಾಡುತ್ತೆ. ಒಟ್ಟಾರೆ ಈ ಎರಡೂ ರೂಪಗಳು ಏನು ತೋರುತ್ತೆ ಅಂದರೆ, ನಮ್ಮ ಶರೀರದಲ್ಲಿ 72,000 ನಾಡಿಗಳಲ್ಲಿ ಇರತಕ್ಕ 36,000 ಸ್ತ್ರೀ ರೂಪ, 36,000 ಪುರುಷ ರೂಪ ಭಗವಂತನದ್ದು ಎಲ್ಲಿದೆ? ಆ ಎರಡರಿಂದ ಇಡೀ ನಮ್ಮ ವಿಶೇಷವಾಗಿರತಕ್ಕಂಥ ಜೀವನ ನಡೆಯುತ್ತಾ ಇದೆ. ಅಷ್ಟೇ ಅಲ್ಲ, ಈ ಅಂ ಅಹ ಅಂತ ಹೇಳಿದರೆ ಮಾತೃಕಾನ್ಯಾಸ ಮಾಡುವಂಥವರಿಗೆ ಅರ್ಥ ಆಗುತ್ತೆ. ಏನದು ಅಂದರೆ ಅಂ ಅಂತ ಎಲ್ಲಿ ಬರುತ್ತೆ, ಅಹ ಅಂತ ಎಲ್ಲಿ ಚಿಂತನೆ ಮಾಡುವುದು ಅಂದರೆ ಮುಖದ ಒಳಗೆ ಮೇಲು ಕೆಳಗೆ ಚಿಂತನೆ ಮಾಡುವ ಎರಡು ವರ್ಣಗಳು. ಹೌದ್ ತಾನೆ? ಅಂದರೆ ಎಲ್ಲ ಶಬ್ದಗಳು ಹೊರಬರುವುದು ಈ ಎರಡು ರೂಪಗಳಿಂದಲೇ. ನಾಲಿಗೆಯಲ್ಲಿ ಮೇ, ನಾಲಿಗೆ ಕೆಳಗಿರುವಾಗ ಕೆಳಗೆ ಶಬ್ದಗಳು, ನಾಲಿಗೆ ಮೇಲೆ ಅಂಟಿಕೊಂಡಾಗ ಶಬ್ದಗಳು. ಈ ರೀತಿಯಲ್ಲಿ ಎಲ್ಲಾ ಶಬ್ದಗಳು ಈ ಎರಡೂ ಭಗವದ್ ರೂಪಗಳಿಂದಲೇ ಹೊರಟು ಬರುತ್ತೆ. ಇಡೀ ನಮ್ಮ ಜೀವನವೆಲ್ಲ ನಿಂತಿರುವುದೇ ಶಬ್ದಗಳ ಮೇಲೆ. ಹೌದ್ ತಾನೆ? ಶಬ್ದಗಳು ಕೇಳಿ ಶಬ್ದಗಳು ಹೇಳೋದರಲ್ಲೇ ಇಡೀ ಜೀವನ ಮುಗಿಯುತ್ತೆ. ಅದೇ ಹೇಳಿದ್ರು, ಲೌಕಿಕವಾದ ಶಬ್ದಗಳು ಹೇಳಿ ಕೇಳಿ ಜೀವನ ನಡೀತಾ ಇದ್ರೆ ಆಧ್ಯಾತ್ಮಿಕ ಜೀವನವೂ ಕೂಡ ದೇವರ ಶಬ್ದಗಳು ಕೇಳಿ ದೇವರ ಶಬ್ದಗಳು ಹೇಳೋದರಲ್ಲೇ ಇಡೀ ಜೀವನ. ಅದು ಮಂತ್ರ ಆಗಬಹುದು, ಅಥವಾ ಪುರಾಣ ಆಗಬಹುದು, ಅಥವಾ ಉಪನಿಷತ್ತಾಗಿರಬಹುದು, ಏನಾದರೂ ಆಗಿರಬಹುದು, ಎಲ್ಲ ನಮ್ಮ ಸಾಧನೆ ಈ ಎರಡು ರೂಪಗಳ ಕೈಯಲ್ಲಿವೆ. ಈ ಎರಡು ರೂಪಗಳನ್ನು ಪ್ರಧಾನವಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡುತ್ತಾ ಅದರಲ್ಲಿ ಕೆಲವು ವಿಷಯಗಳನ್ನು ಹೇಳುತ್ತಾರೆ. ಕಂಕಣಾಕಾರವನ್ನು ಬರೆದು ಅದರ ಮಧ್ಯ ಓಂಕಾರ ಎರಡು ಎಡಬಲದಿ ರಚಿಸಿ ಶಂಕೆ ಇಲ್ಲದೆ ನಡುವೆ ಗೃಣಿ ಎಂದು ಲಿಪಿಸಿ ಎಂದು. ಅಲ್ಲಿ ಗೃಣಿ ಅಂತ ನಾವು ಲಿಪಿಸಿ ಎಂದಾಗ ಹೊರಗೆ ರಂಗೋಲಿಯಿಂದನೇ ಹಾಕುವುದು ಅಂತ ತಲೆ ತಗೋಬಾರದು. ಮನಸ್ಸಿನಲ್ಲಿ ಲಿಪಿ, ಮನಸ್ಸಿನಲ್ಲಿ ಚಿತ್ರಣ ಅಂದರೆ ಇಡೀ ಚಕ್ರಾಕ್ಷ ಮಂಡಲ ಒಂದು ಸಲ ನೋಡಿದ ತಲೆ ಕಟ್ಟೋಗುತ್ತೆ. ಹೌದಾನೆ? ಅದರಲ್ಲಿ ಎಲ್ಲಾ ನೋಡಿದ ಕೂಡಲೇ ಯಪ್ಪ ಇದನ್ನು ಚಿಂತನೆ ಮಾಡಬೇಕಾ, ದಿನ ಇಷ್ಟೆಲ್ಲ ಕೂತಿದೆ ಇವರೆಲ್ಲ ಚಿಂತನೆ ಮಾಡಬೇಕಾ, ಇಲ್ರಿ ನಮ್ಗಾಗಲ್ಲ ಅಂತ ಕನ್ಕ್ಲೂಷನ್ ಬಂದೇ ಬಿಡುತ್ತೆ. ಹೌದ್ ತಾನೆ? ಯಾರೋ ಊಟಕ್ಕೆ ಕೂತಿದ್ರು, ಇಲ್ಲಿ ಉಡುಪಿ ಕಡೆಗೆ ಹೋಗಿದ್ರು, ನಮ್ಮ ಕಡೆ ಪರವಾಗಿಲ್ಲ, ಉಡುಪಿ ಕಡೆ ಹೋದಾಗ ಅವ್ರದ್ದೇನು ದೊಡ್ಡ ಫಂಕ್ಷನ್ ಆಗುತ್ತೆ. ಆದರೆ 140-150 ಐಟಮ್ ಮಾಡ್ತಾರೆ ಅವರು, ನಿಮಗೆ ಕನಸದು ನೆನೆಸಿಕೊಳ್ಳಿಕ್ ಸಾಧ್ಯ ಇಲ್ಲ. 10 ರೀತಿಯ ಸಾರು, 10 ರೀತಿಯ ಹುಳಿ, ನಾನಾ ರೀತಿ ಭಕ್ಷ್ಯಗಳು ಎಲ್ಲ ಸೇರಿ 100 ಒಬ್ಬರಿಗೊಬ್ಬರು ಕಾಂಪಿಟೇಷನ್ ಇರುತ್ತೆ. ನಾವು 150, ನಾವು 250 ಅಂತ. ಅದು ಹಾಕ್ಲಿಕ್ಕೆ ಎಲೆ ಎಷ್ಟು ಹೊಡಿರಬೇಕು, ಅದರಲ್ಲಿ ಎಲ್ಲ ಚೂರು ಚೂರು ಈ ಚಕ್ರಾಂತ ಮಂಡಲದಲ್ಲಿ ಏನು ಹಾಕಿದಾರಲ್ಲ ಆ ತರ ಎಲ್ಲ ಎಲೆಯಲ್ಲಿ ಚೂರು 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 ಹಾಕ್ಬಿಡ್ತಾರಲ್ಲ, ಅದು ನೋಡಿದ ಕೂಡಲೇ ಯಪ್ಪ ಇಷ್ಟೆಲ್ಲ ತಿನ್ಬೇಕಾ ಅಂತ ಯಾರಿಗಾದ್ರೂ ಬಂದಿದ್ದು. ಅವಾಗ ಹೇಳ್ತಾರೆ ಇಷ್ಟೆಲ್ಲ ತಂದುಕೋಬೇಡ, ಒಂದೊಂದು ಶುರು ಮಾಡಿದರೆ ಎಲೆಯೆಲ್ಲ ಖಾಲಿ ಆಗ. ಹೌದ್ ತಾನೆ? ಎಲ್ಲ ಹೇಗೆ ತಿನ್ನಬೇಕು ಅಂದ್ರೆ ಪ್ರಶ್ನೆ. ಒಂದೊಂದು ತಿನ್ಲಿಕ್ಕೆ ಶುರು ಮಾಡಿದರೆ ಮತ್ತು ಎಲೆ ಖಾಲಿ ಆಗುತ್ತೆ ಬೇಕಾಗುತ್ತೆ. ಅದಕ್ಕೆ ಚಕ್ರಾಂತ ಮಂಡಲ ನೋಡಿದ ಕೂಡಲೇ ಹೆದರಬೇಡಿ, ಒಂದೊಂದು ಒಂದೊಂದು ತಲೆಗೆ ಪ್ರಿಂಟ್ ಮಾಡ್ತಾ 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 ಬಂದ್ರೆ ಇಡೀ ಚಕ್ರಾಂತ ಮಂಡಲ ಸುಲಭವಾಗಿ ಬಂದ್ಬಿಡುತ್ತೆ. ಹಾಗಾದ್ರೆ ಮೊದಲು ನಮ್ಮ ತಲೆಗೆ ಬರಬೇಕಾಗಿದ್ದೇನು ಅಂದ್ರೆ ಮೊದಲು ಬಳೆ ಬರಲಿ ಎಂದ್ರು, ಕಂಕಣ ಬರಲಿ ಎಂದ್ರು. ಈ ಕಂಕಣ ಬಂದ್ರೆ ಸಾಕು ತಲೆಯಲ್ಲಿ. ಕಂಕಣ ಬಂದ ಮೇಲೆ ಏನು ಬರೀಬೇಕಂದ್ರು, ಎರಡು ಓಂಕಾರ ಬರೀರಿ ಎಂದ್ರು. ಆ ಬರೀರಿ ಎಂಬ ಕಾಲಕ್ಕೆ ಒಂದು ಸಂಶಯಕ್ಕೆ ನಾನು ಪ್ರಶ್ನೆ ಉತ್ತರ ಕೊಡಲೇಬೇಕು. ಏನದು ಅಂದರೆ ಬರೆಯುವವರು ಯಾರು ಬರೀಬೇಕು, ಗಂಡಸರೋ ಹೆಂಗಸರೋ?
ಹೌದಾನೆ? ಗಂಡಸರು ಬರೆಯಿರಿ, ಹೆಂಗಸರು ಬರೆಯಬೇಡಿ. ಬರೆದದನ್ನು ನೋಡ್ತಾ ಇದ್ದೀರಲ್ಲ, ನೋಡ್ಬೋದು ತಾನೆ. ನೀವು ಬರೀಬಾರ್ದಷ್ಟೇ, ಬರೋದು ನೋಡ್ಬಹುದು, ನೋಡಿದ್ದನ್ನು ತಲೆಯಲ್ಲಿ ಇಟ್ಕೊಳ್ಬಹುದು. ಹೌದ್ ತಾನೆ? ಅಡ್ಡಿ ಇದೆಯಾ? ಬರೆದದನ್ನ ನೋಡ್ಲಿಕ್ಕೆ ಅಡ್ಡಿ ಇಲ್ಲಲ್ಲ, ಬರೆದದ್ದನ್ನ ತಲೆಗೆ ತಂದುಕೊಳ್ಳಿ, ಗಂಡಸರು ಬರೀ ಅಷ್ಟೇ. ಇಲ್ಲದೆ ನಾವು ಓಂಕಾರ ಉಚ್ಚಾರಣೆ ಮಾಡಲಬಾರದು. ಹೌದು, ಉಚ್ಚಾರ ಮಾಡಬಾರದು, ಅಧಿಕಾರವಿಲ್ಲ. ಆದರೆ ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ, ಏನ್ರಿ ನೀವು ಓಂಕಾರ ಉಚ್ಚಾರ ಮಾಡ್ತೀರಾ? ಇಲ್ರಿ, ನಾವು ಓಂಕಾರ ಉಚ್ಚಾರ ಮಾಡಲ್ಲ ಅಂತ ಹೇಳ್ತೀರಾ. ಓಂಕಾರ ಉಚ್ಚಾರ ಮಾಡಲ್ಲ ಅನ್ನೋಕಾರ ಮಾಡಿದ್ರಲ್ಲ, ಅರ್ಥ ಮಂತ್ರ ತಗೊಂಡು ಉಚ್ಚಾರ ಮಾಡುವ ಅಧಿಕಾರ ಇಲ್ಲ, ಕೇವಲ ನೋಡಿ ಚಿಂತನೆ ಮಾಡುವ ಅಧಿಕಾರ. ತಲೆಯಲ್ಲಿ ಇದು ನೋಡಿದ್ದೀರಾ, ಅದು ಪ್ರಿಂಟ್ ಬಂತು, ನಿಮ್ ತಲೆಗೆ ಬಂದ್ರೆ ಅಡ್ಡಿ ಇದೆಯಾ? ಇಲ್ಲ. ಅದಕ್ಕೆ ಇಲ್ಲಿ ಚಕ್ರಾಂತ ಮಂಡಲ ಅಂದು ಕೊಡಿದ ಹೆಂಗಸರಿಗೆ ಬೇಡ ಅನ್ನುವ ಖಡ್ಗ ಬರುತ್ತೆ. ಹಾಗಿದ್ರೆ ಬೇಡಿ, ಇದ್ದದ್ದನ್ನು ತಿಳ್ಕೊಂಡು ತಲೆಯಲ್ಲಿ ಇದು ಹೀಗಿದೆ ಅಂತ ಅಲ್ಲಿರುವ ಭಗವತ್ ರೂಪಕ್ಕೆ ನಮಸ್ಕಾರ ಮಾಡುವ ಪರ್ಯಂತ ನೀವು ತಿಳ್ಕೋಬಹುದು. ಅಲ್ಲಿ ಅಷ್ಟಾಕ್ಷರ ಮಂತ್ರ, ವಿಷ್ಣು ಷಡಕ್ಷರ ಮಂತ್ರ, ದ್ವಾದಶಾಕ್ಷರ ಮಂತ್ರ, ಗಾಯತ್ರಿ ಮಂತ್ರ, ಮಾತೃಕಾ ಮಂತ್ರಗಳು ಬರುತ್ತೆ. ಅವೆಲ್ಲ ನೀವು ಜಪ ಮಾಡಿ ಎಂದು ಯಾರು ಹೇಳಿಲ್ಲ. ಅಕ್ಷರಗಳು ಇವಾಗ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿ ಅಕ್ಷರಗಳಿವೆ, ಅದರಲ್ಲಿ ವಾ ಅಂತ ಮಾಮೂಲು ಬರೀಬಾರ್ದ, ನೀವು ಬರೀಬೋದಾನೆ. ಮಂತ್ರ ಅಂತ ಬರೀಬೇಡಿ, ಬರೆಯೋ ತಂಟೆಗೆ ಹೋಗಬೇಡಿ. ನೋಡಿ ನೋಡಿ ತಲೆಗೆ ತಂದುಕೊಂಡ್ರೆ ಆಯ್ತಪ್ಪ. ನೀವು ಬರೆಯೋ ತಂಟೆಗೆ ಹೋದ್ರೆ ನೀವು ಬರೀಬೇಡಿ ಅಂತ ಖಡ್ಗ ಬರುತ್ತೆ ನಿಮಗೆ, ಸತ್ಯವಾದ್ದು. ನಿಮಗೆ ಅಧಿಕಾರವಿಲ್ಲ, ಯಾವ ವೇದ ಮಂತ್ರಗಳು ಉಚ್ಚಾರಣೆ ಅಧಿಕಾರ ಇಲ್ಲ. ತಂಟೆಗೆ ಹೋಗೋದು ಬೇಡ, ಚಿಂತನೆ ಮಾಡಿದರೆ ಸಾಕು. ಅದಕ್ಕೆ ಹೇಳಿಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಇದು ಹೇಳದೆ ಮುಂದುವರೆದು ಹೋದರೆ ಹೆಂಗಸರಿಗೆಲ್ಲ ವೇದ ಮಂತ್ರಗಳ ಕುರಿತು ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಬಂದೀತು. ನಾನು ಹಾಗೆಂದು ಹೇಳ್ತಾ ಇಲ್ಲ. ವೇದ ಮಂತ್ರಗಳು ಉಪದೇಶ ತಗೊಳ್ಳೋದಾಗ್ಲಿ ಉಚ್ಚಾರ ಮಾಡುವುದಾಗ್ಲಿ ನಿಮಗೆ ಅಧಿಕಾರವಿಲ್ಲ. ಹೇಳಿದ್ದನ್ನು ಕೇಳಿ, ಆ ಕೇಳಿದ್ದನ್ನು ತಲೆಯಲ್ಲಿ ಇಟ್ಟುಕೊಂಡ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಮುಂದೆ ಹೇಳುತ್ತಾರೆ, ಓಂಕಾರ ಎರಡು ಎಡಬಲದಿ ಲಿಪಿಸಿ ಎಂದು. ಅಂದರೆ ಇಲ್ಲಿ ವಿಜಯದಾಸರ ಹೃದಯದಲ್ಲಿ ಆ ರಹಸ್ಯ ಹೊರಗೆ ಹಾಕುವ ಒಂದು ವಿಶೇಷ ನೈಪುಣ್ಯ ತುಂಬಾ ತುಂಬಿದೆ. ನಮ್ಮಲ್ಲಿ ಬರುವುದೇ ಸಂಶಯ, ಎಷ್ಟೇ ಶಾಸ್ತ್ರ ಓದಿಕೊಂಡಿದ್ರು ಏನೇ ಆಗಿದ್ರು ಒಳಗಿರುವ ಸ್ವಾಮಿ ಕರುಣೆ ಬರುವ ಪರ್ಯಂತ ನಿಶ್ಚಯ ಹುಟ್ಟಲ್ಲ. ಬಾಯಿಯಿಂದ ಶಬ್ದಗಳು ಹೊರಡಬಹುದು, ವಾದ ವಿವಾದಗಳು ಮಾಡಬಹುದು, ಆದರೆ ಒಳಗೆ ನಿಶ್ಚಯ ಅವರ ಅನುಗ್ರಹದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ, ಅಭ್ಯಾಸದಿಂದ ಮಾತ್ರ. ಅದನ್ನು ಹೇಳುತ್ತಾ ಇದ್ದಾರೆ. ಈ ಕಂಕಣಾಕಾರವನ್ನು ಬರೆದು ಎರಡೂ ಕಡೆ ಓಂಕಾರ ಪ್ರತಿಪಾದ್ಯನನ್ನು ನಾವು ಚಿಂತಿಸಿ ಚಿಂತಿಸಿ ಅಂದ್ರೆ ಮನಸ್ಸಲ್ಲಿ ಮುದ್ರೆ ಆಗತ ಆಗತ ಬಂದರೆ ಏನು ಫಲ ಅಂದ್ರೆ ಸಂಶಯವೇ ಹೊರಟು ಹೋಗುತ್ತೆ. ನಮ್ಮಲ್ಲೇನು ಸಂಶಯಗಳಿರುತ್ತೆ, ಇದು ಅನುಭವದ ಪಾಠ, ಅನುಭವದ ಪಾಠ ಇದು. ಏನು ಹೊರಗೆ ಶಾಸ್ತ್ರ ಪಡೆಯುತ್ತಾ ಇರುತ್ತಾರೆ, ಆ ಶಾಸ್ತ್ರದಲ್ಲಿ ಪಡೆದದ್ದು ಅನುಷ್ಠಾನ ಕೇಳಲಿಕ್ಕೆ ಹೋದಾಗ ಸಂಶಯಗಳು ಬರುತ್ತೆ. ಆ ಸಂಶಯಗಳೆಲ್ಲ ಮೂಲಕ್ಕೆ ಕತ್ತರಿಸಿ ಹೋಗುವ ಅಪರೂಪದ ವಿಚಾರ ಇಲ್ಲಿ ಹೇಳುತ್ತಾರೆ. ಹೃದಯದಲ್ಲಿ ಈ ಪೀಠದಲ್ಲಿ ಎರಡು ಓಂಕಾರಗಳನ್ನು ಚಿಂತಿಸಿ ಮಧ್ಯೆ ಸ್ವಾಮಿ ಬರಲಿ, ನೀನು ಬರಬೇಕಾದರೆ ಸಂಶಯ ಇಲ್ಲದೆ ಬರಬೇಕಯ್ಯ. ನೀನಿದ್ದೀಯ, ನಿನ್ನ ಬಗ್ಗೆ ಸಂಶಯ ನನ್ನಲ್ಲಿ ಕೂತಿದೆ. ಆ ಸಂಶಯ ಇದ್ದರೆ ನಿನ್ನ ಪೂಜಾ ಮಾಡಿದ್ರು ಒಂದು ಬಿಟ್ರು ಒಂದೇ. ಆದ ಕಾರಣ ಸಂಶಯವನ್ನ ಪರಿಹಾರ ಮಾಡುವ ಎರಡು ರೂಪಗಳು ಓಂ ಓಂ ಅಂತ ಹೇಳಿದ್ರು. ಅದಕ್ಕೆ ಬ್ರಹ್ಮಸೂತ್ರಗಳಿಗೆಲ್ಲ ಕೂಡ ಎರಡೂ ಕಡೆ ಓಂಕಾರ ಹಾಕ್ತಾರೆ. ವೇದವನ್ನು ಉಚ್ಚಾರ ಮಾಡುವ ಕಾಲಕ್ಕೆ ಓಂಕಾರ ಎರಡೂ ಕಡೆ ಹಾಕ್ತಾರೆ. ಯಾಕೆ? ಸಂಶಯ ಪರಿಹಾರ ಮತ್ತು ಬಂದ ಜ್ಞಾನ ರಕ್ಷಣೆ, ಇಷ್ಟ ಪ್ರಾಪ್ತಿ. ಹೌದು, ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಒಂದು ಓಂಕಾರ ಏನು ಮಾಡುತ್ತೆ? ಸಂಶಯ ನಾಶ ಮಾಡುತ್ತೆ. ಇನ್ನೊಂದು ಓಂಕಾರ ವಿಶೇಷವಾಗಿ ಬಂದ ಜ್ಞಾನ ಸ್ಥಾಪನ ಮಾಡುತ್ತೆ. ಜ್ಞಾನ ಬರಲಿಕ್ಕೆ ಅಡ್ಡಿಯಾದ್ದನ್ನ ತೆಗೆಯೋದು ಮೊದಲನೇ ಓಂಕಾರ, ಆದರೆ ಬಂದ ಜ್ಞಾನವನ್ನ ರಕ್ಷಣೆ ಮಾಡುವುದು ಎರಡನೇ ಓಂಕಾರದ ಲಕ್ಷಣ. ಎರಡೂ ಓಂಕಾರಗಳನ್ನ ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿ ಚಿಂತನೆ ಮಾಡ್ತಾ ಬಂದರೆ ಕ್ರಮೇಣ ಕ್ರಮೇಣ ಶಂಕೆ ಇಲ್ಲದೆ
ಬರುತ್ತೆ, ಸ್ವಾಮಿ ಇದ್ದಾನೆ ಸ್ವಾಮಿ ಇದ್ದಾನೆ ಎಂಬುದು ಬರ್ತಾ ಬರುತ್ತೆ. ಆಗ ಶಂಕೆ ಇಲ್ಲದೆ ನಡುವೆ ಧೃಣಿ ಎಂದು ಲಿಪಿಸಿ, ಧೃಣಿ ಅಂತ ಬರಿಬೇಕು. ಅಂದ್ರೆ ಆ ಧೃಣಿ ಅಂತ ನಾವು ಮನಸ್ಸಲ್ಲಿ ಚಿಂತನೆ ಮಾಡಲಿಕ್ಕೆ ತುಂಬಾ ಕಾಲ ತಗೊಳ್ಳುತ್ತೆ. ವರ್ತುಲ ಮಂಡಲ, ನಂತರ ಅಲ್ಲಿ ಎರಡು ಓಂಕಾರ, ಚಿಂತನೆ ಮಾಡ್ತಾ ಮಾಡ್ತಾ ಬಂದ ಕೂಡಲೇನೆ ಸಂಶಯ ಹೊರಡ್ಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ಮೀನಾಂಕನಯ್ಯನ ಪೀಠ ಸ್ಥಳವಿದೆಂದು ಅಲ್ಲಿ ಧೃಣಿ ಅಂತ ಲೇಖನ ಮಾಡಿದ ಮೇಲೆ ಇನ್ನೊಂದು ದೇವರ ಗುಣ ಚಿಂತನೆ ಮಾಡಿ ಎಂದು. ಇಲ್ಲೆಲ್ಲ ಕಡೆ ಕೂಡ ಬರೀ ಚಿತ್ರ ಬರೆದು ಅಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಹೇಳೋದರಲ್ಲಿ ತಾತ್ಪರ್ಯ ವಿಜಯರಾಯರಿಗಿಲ್ಲ. ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ಉಪಾಸನೆಗೆ ಅಥವಾ ಉಪಾಸನಾ ಶಬ್ದ ಚೂರು ನಾವು ಬಳಸ್ತೀವಿ, ಉಪಾಸನಾ ಅನ್ನೋದು ನಮ್ಮ ಬದುಕಿಗೆ ಇಷ್ಟು ಬೇಗ ಅಳವಡಲ್ಲ. ನಾವು ಮಾಡೋದೇ ಸ್ಮರಣೆ, ನಾವು ಮಾಡುವ ಸ್ಮರಣೆಗೆ ಉಪಾಸನಾ ಅಂತ ಹೆಸರಿಟ್ಟುಕೊಂಡ್ರೆ ಶಾಸ್ತ್ರ ಹೇಳೋ ಮಾತೇನು ಮಾಡುತ್ತೆ? ನಿಮಗೆಲ್ಲ ಉಪಾಸನೆಗೆ ಅಧಿಕಾರವಿಲ್ಲ ಅಂತ ಒಂದು ಮಾತು ಬಂದರೆ, ನಾವು ಮಾಡುವ ಸ್ಮರಣೆಗೆ ಉಪಾಸನಾ ಅಂತ ಹೆಸರಿಟ್ಟರೆ ಅದು ಬಿಟ್ಟು ಕೊಡಬೇಕಾದೀತು. ಆದ್ದರಿಂದ ನಾವು ಮಾಡುವುದೆಂದು ಉಪಾಸನೆ ಅಲ್ಲ, ಬರೇ ಸ್ಮರಣೆ ಮಾತ್ರ, ಅಷ್ಟಕ್ಕೆ ನಮ್ಮ ಯೋಗ್ಯತೆ ಇದೆ. ಆ ಸ್ಮರಣೆಗೆ ಉಪಾಸನೆ ಅಂತ ನೀವು ಹೆಸರಿಟ್ಟು ಮಾಡೋದು ಸ್ಮರಣೆ, ಬಿಟ್ಟು ಬಿಟ್ಟು ಸ್ಮರಣೆ, ಬಿಟ್ಟು ಬಿಟ್ಟು ಸ್ಮರಣೆ. ಆಗ ನನ್ನಂತವರ ಪ್ರಯತ್ನ ಬಂದು ನಾವು ಉಪಾಸನೆ ಮಾಡ್ತಾ ಇದ್ದೇವೆ, ಅಯ್ಯೋ ನಿಮಗೆ ಅಧಿಕಾರ ಇಲ್ಲ ಬಿಡ್ಬಿಡಿ ಅಂತ ಹೇಳ್ತೀವಿ. ಯಾಕೆ? ಉಪಾಸನೆ ಅಧಿಕಾರ ಎಂದ್ರೆ ಶಾಸ್ತ್ರದಲ್ಲೇ ಬರೆದಿದ್ದಾರೆ ಖಂಡಿತ. ಮತ್ತೆ ಅವ್ರಿಗೇನಂತ, ನೀವು ಮಾಡಿದ ಸ್ಮರಣೆ ಹೇಳಿಕೊಂಡದ್ದು ಉಪಾಸನೆ ಅಂತ. ಅದು ನೀವು ಮಾಡೋದು, ನೀವಾಗಲಿ ನಾನಾಗಲಿ ಮನುಷ್ಯರು ಸಾಮಾನ್ಯರು ನಾವು ಮಾಡೋದು ನೀತ ಗುರುಗಳು ಬರುವ ಪರ್ಯಂತ ಉಪಾಸನೆ ಶುರುವಾಗಲ್ಲ ಖಂಡಿತ. ಆದರೆ ಸ್ಮರಣೆ ಇರುತ್ತೆ, ಸ್ಮರಣೆ ಮೊದಲಿರುತ್ತೆ, ನಂತರ ಉಪಾಸನೆ ಶುರುವಾಗುತ್ತೆ. ಆದ್ದರಿಂದ ನಾವು ಚಕ್ರಾರ್ಧ ಮಂಡಲ ಆಗಲಿ ಇನ್ಯಾವುದೇ ಆಗಲಿ ಕೇವಲ ಸ್ಮರಣೆಯಲ್ಲೇ ತಾತ್ಪರ್ಯ, ಅದಕ್ಕೆ ಉಪಾಸನೆ ಅಂತ ಹೆಸರು ಕೊಡಬೇಡಿ, ಸರಿಯಾಗಿ ಕಳೆದುಕೊಳ್ಳಿ. ಹಾಗೆ ಈ ಎರಡೂ ಭಗವತ್ ರೂಪಗಳ ಸ್ಮರಣೆಯಿಂದ ಸಂಶಯ ಪರಿಹಾರ ಆಗ್ತಾ ಆಗ್ತಾ ಬರುತ್ತೆ. ಮಧ್ಯೆ ಧೃಣಿ ಅಂತ ಭಗವಂತನ ಚಿಂತನೆ ಮಾಡಿದರೆ, ಧೃಣಿ ಅಂದ್ರೆ ಕರುಣಾಮಯ ಮೂರ್ತಿ ಅಂತ ಚಿಂತನೆ ಮಾಡಿ ಅವನನ್ನ ಏನಂತ ಚಿಂತನೆ ಮಾಡಬೇಕು. ಮೀನಾಂಕನಯ್ಯ, ಇಲ್ಲಿ ಭಗವಂತನ ಸ್ಮರಣೆ ಮಾಡುವಾಗ ಅವನ ಗುಣಗಳ ಚಿಂತನೆ ಮಾಡುವುದು ಅತ್ಯಂತ ಅವಶ್ಯಕ. ಯಾಕೆ ಅಂದರೆ ನಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಬರಬೇಕು, ಬರಬೇಕಾದರೆ ಅವನು ಅಂತ ಗುಣಗಳನ್ನು ಪ್ರಕಟ ಮಾಡಿದರೆ ನಮಗೆ ಗುಣಗಳು ಬರುತ್ತೆ. ದೇವನು ಬಿಂಬ, ನಾವು ಪ್ರತಿಬಿಂಬ, ನಾವು ನಕ್ಕರೆ ನಮ್ಮ ಪ್ರತಿಬಿಂಬ ನಗುತ್ತೆ. ಹಾಗೆ ನಾವು ಒಳ್ಳೆ ಹಾರಗಳು ಹಾಕೊಂಡ್ರೆ ನಮ್ಮ ಪ್ರತಿಬಿಂಬದ ಕೊರಳಲ್ಲೂ ಹಾರ ಕಾಣುತ್ತೆ. ಹಾಗೆ ಭಗವಂತ ಒಳ್ಳೆ ಒಳ್ಳೆ ಗುಣಗಳು ಅವನಲ್ಲಿವೆ. ನೋಡಿ ಇಲ್ಲಿ ವ್ಯತ್ಯಾಸ ಏನು? ಭಗವಂತ ವೈಕುಂಠದಲ್ಲಿರುವವ, ನಾ ರಾಮ ಕೃಷ್ಣದ ರೂಪಗಳೆಲ್ಲ ಅನಂತ ಕಲ್ಯಾಣ ಗುಣಪೂರ್ಣವಾದ ರೂಪಗಳು. ಮತ್ತೆ ಅವನ ಪ್ರತಿಬಿಂಬವೂ ಹಾಗೆ ಇರಬೇಕಲ್ಲ. ಮತ್ತೆ ನಾವು ದೇವರ ಪ್ರತಿಬಿಂಬ, ನಮ್ಮಲ್ಲಿ ಒಂದೂ ಗುಣ ಇಲ್ಲ. ಯಾಕೆ ಎಂದರೆ ದೇವರಲ್ಲಿ ಗುಣಗಳಿದ್ರೂ ಪ್ರಕಟ ಮಾಡತಾ ಇಲ್ಲ. ನಮ್ಮಲ್ಲಿ ಹಾರಗಳಿದ್ರೂ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇವೆ, ಹಾಕೊಂಡಿಲ್ಲ. ನಮ್ಮಲ್ಲಿ ಹಾರಗಳಿದ್ದಷ್ಟು ಮಾತ್ರಕ್ಕೆ ಪ್ರತಿಬಿಂಬದಲ್ಲಿ ಕಾಣಲ್ಲ, ನಾವು ಹಾಕೊಂಡ್ರೆ ಪ್ರತಿಬಿಂಬದಲ್ಲಿ ಕಾಣುತ್ತೆ. ಹಾಗೆ ದೇವರಲ್ಲಿ ಗುಣಗಳು ಇದ್ದಷ್ಟು ಮಾತ್ರಕ್ಕೆ ನಮ್ಮಲ್ಲಿ ಗುಣಗಳು ತೋರಲ್ಲ. ದೇವರ ನಮ್ಮಲ್ಲಿರುವ ಬಿಂಬ ತಾನು ಒಂದೊಂದು ಗುಣ ತನ್ನದು ತೋರತಾ ಬಂದ್ರೆ ನಮ್ಮಲ್ಲಿ ಗುಣಗಳು ತೋರತಾ ಬರುತ್ತೆ. ಇಲ್ಲಿ ಯಾವ ಗುಣ ಚಿಂತನೆ ಮಾಡಬೇಕು ಅಂದ್ರೆ ಧೃಣಿ ಅಂತ ಬರೆದು ಮೀನಾಂಕನ ಅಯ್ಯ ಚಿಂತನೆ ಮಾಡಬೇಕು. ಹೇಳಿದ್ದೆ ನಮ್ಮ ಇಡೀ ಜೀವನ ನಡೆಯೋದೇ ಬಯಕೆ, ಬಯಕೆ ಕಾಮದ ಮೇಲೆ. ಅದಕ್ಕೆ ಪುರುಷಾರ್ಥಗಳು ಅಂತ ಹೇಳಿದಾಗ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದರೆ ಯಾವುದು ಶ್ರೇಷ್ಠ ಅಂದ್ರೆ ಭೀಮಸೇನ ದೇವರು ಕೊಟ್ಟ ಉತ್ತರ ಕಾಮ ಶ್ರೇಷ್ಠ ಅಂದ್ರು. ಅಯ್ಯೋ ರಾಮ ಕಾಮ ಹೇಗೆ ಶ್ರೇಷ್ಠ ಅಂದರೆ, ಮೋಕ್ಷ ಬೇಕೆಂಬ ಬಯಕೆಯೇ ಇಲ್ಲದಿದ್ರೆ ಮೋಕ್ಷಕ್ಕಾಗಿ ಪ್ರಯತ್ನ ಎಲ್ಲ ಆಗುತ್ತೆ, ಅದು ಕಾಮವೇ ಅಲ್ವೇ? ಇಲ್ಲಪ್ಪ, ಮೋಕ್ಷದಲ್ಲಿ ಸುಖ ಬೇಡ, ದೇವರೇ ಸಾಕು, ದೇವರೇ ಬೇಕು ಅಂದ್ರೆ ಅದು ಕಾಮ ಹೌದು ಅಲ್ಲವೋ? ಅಂಥ ಒಳ್ಳೆ ಒಳ್ಳೆ ಕಾಮನೆಗಳಿಗೆ, ನಮಗೆ ಒಳ್ಳೆ ಕಾಮನೆಗಳನ್ನು ಕೊಟ್ಟು ಭಗವಂತನ ಕಡೆಗೆ ನಡೆಸುವಂಥವರು ಯಾರು ಅಂದ್ರೆ ಮೀನಾಂಕ.
ಯಾರು ಮನ್ಮಥ. ಅದೇ ಹೃದಯದಲ್ಲಿ ನಿಂತು ನಮಗೆ ಕೆಟ್ಟ ಆಲೋಚನೆಗಳನ್ನು ಕೊಟ್ಟು ಕೆಟ್ಟ ಹಾದಿಗೆ ನಡೆಸುವವರು ಯಾರು ಅಂದ್ರೆ ಕಾಲನೇನಿ, ಅವನೂ ಕೂತಿರುತ್ತಾನೆ, ಇವರೂ ಕೂತಿರುತ್ತಾರೆ. ಆದ್ದರಿಂದ ನಾವು ಭಗವಂತನ ಪ್ರಾರ್ಥನೆ ಮಾಡಿದರೆ ಭಗವಂತ ಈ ಹೃದಯ ಸ್ಥಾನದಲ್ಲಿ ಕಾಲನೇಮಿಯನ್ನೂ ದೇವರೇ ಇಡೋದು, ಕಾಲನೇಮಿಯನ್ನು ನಮ್ಮ ಕರ್ಮಾನುಸಾರ ಇಟ್ಟು ಆ ಬುದ್ಧಿ ಕೊಡೋದು ದೇವರೇ, ಮನ್ಮಥನನ್ನು ಇಟ್ಟು ಒಳ್ಳೆ ಬುದ್ಧಿ ಕೊಡೋದು ದೇವರೇ, ನಮ್ಮ ಕರ್ಮಾನುಸಾರ. ಯಾರನ್ನ ಕೂಡಿಸಬೇಕೋ, ಪೋಸ್ಟ್ ಇದೆ, ವ್ಯಕ್ತಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರಲ್ಲ ಅದೇ ತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ, ಆ ಸರಿಯಾಗಿ ಹೇಳಿದರೆ ಆಕ್ಟಿವ್ ವಾಯ್ಸ್ ಇದು, ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಳಿದರೆ ಯಾವ ವ್ಯಕ್ತಿಯಿಂದ ಉಪ ಒಳ್ಳೆ ಸಾಧನೆ ಮಾಡಿಸಬೇಕು ಅಂತ ಭಗವಂತ ಮನಸ್ಸಿಗೆ ಬರುತ್ತೋ ಅವನ ಕರ್ಮಾನುಸಾರವೇ, ಅಂಥ ವ್ಯಕ್ತಿಗೆ ಪ್ರಾರ್ಥನೆ ಮಾಡುವ ಬುದ್ಧಿ ಕೊಟ್ಟು ಆ ಪ್ರಾರ್ಥನೆ ಅನುಗುಣವಾಗಿ ಕಾಲಯವಿಯನ್ನು ಸರಿಸಿ ಮನ್ಮಥನನ್ನು ಬರುವಂತೆ ಸ್ವಾಮಿ ಮಾಡುತ್ತಾನೆ ಎಂಬುದು ತಾತ್ಪರ್ಯ. ಹಾಗಾದ್ರೆ ಭಗವಂತನನ್ನು ಗೃಣಿ ಕರುಣಾಳು ನೀನು ಮೀನಾಂಕನಯ್ಯ ಮೀನಾಂಕನಯ್ಯ ಅಂತ ತುಂಬಾ ಕಾಲ ಚಿಂತನೆ ಮಾಡ್ತಾ ಬರಬೇಕು. ಇದು ಬರೇ ಬರೆಯುವ ವಿದ್ಯೆ ಅಲ್ಲ, ಒಳಗೆ ಸಿದ್ಧಿ ಮಾಡಿಕೊಳ್ಳುವ ರಹಸ್ಯವನ್ನ ವಿಜಯರಾಯ ಹೇಳ್ಕೊಡುತ್ತಾರೆ. ಒಳಗೆ ಮೊದಲನೇ ಸ್ಟೆಪ್ ಏನಯ್ಯ ಅಂದ್ರೆ ಎರಡು ಓಂಕಾರಗಳು ಬರೆದು ಸ್ವಾಮಿ ಸಂಶಯ ಪರಿಹಾರ ಮಾಡಬೇಕು, ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಆ ಚಿಂತನೆ ಮಾಡುತ್ತಾ ಬಂದರೆ ಆವಾಗ ಸಂಶಯ ಅಲುಗಾಡುತ್ತಾ ಬರುತ್ತೆ, ಸಂಶಯ ನಮ್ಮನ್ನ ಅಲುಗಾಡಿಸುತ್ತೆ. ಆದರೆ ಈ ಚಿಂತನೆ ಮಾಡಿದರೆ ಸಂಶಯವೇ ಅಲುಗಾಡುತ್ತಾ ಬರುತ್ತೆ, ಕಿತ್ತು ಹೋಗುತ್ತೆ. ಅಂಥ ಸ್ಥಿತಿಯಲ್ಲಿ ಭಗವಂತ ನಮ್ಮಿಂದ ಕೃಣಿ ಅಂತ ಸಂಶಯ ಇಲ್ಲದೇನೆ ಬರೆಯುವಂತೆ ಮಾಡುತ್ತಾನೆ. ಆ ಸ್ಥಿತಿಗೆ ಬಂದ ಮೇಲೆ ಪುನಃ ಗುರುಗಳಿಗೆ ನಮಸ್ಕಾರ ಮಾಡಿ ಪುನಃ ಕೃಣಿಯನ್ನು ಕರುಣಾಮಯ ಮೀನಾಂಕನಯ್ಯ ಅಂತ ಚಿಂತನೆ ಮಾಡಲಿಕ್ಕೆ ಶುರು ಮಾಡಬೇಕು. ಅವಾಗ ಏನಾಗುತ್ತೆ, ಅದರ ಫಲ ಕಾಣಿಸ್ತಾ ಬರುತ್ತೆ ನಮಗೆ. ಏನದು, ನಮ್ಮ ಮನಸ್ಸು ಸದಾ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಶುರು ಆದರೆ ಇಲ್ಲಿ ಕೃಣಿ ಅಂತ ಮೀನಾಂಕನಯ್ಯ ಅಂತ ಚಿಂತನೆ ಮಾಡಿದರ ಫಲ ಬರ್ತಾ ಇದೆ ಅಂತ ಅರ್ಥ. ಅವಾಗ ಹೇಳುತ್ತಾರೆ ಮೀನಾಂಕನಯ್ಯನ ಪೀಠ ಸ್ಥಳವಿದೆಂದು. ಇವಿಷ್ಟು ಎರಡು ಫಲ ಬಂತು ನಮಗೆ. ಏನು ಬಂತು, ಮೊದಲನೆಯದು ಶಂಕೆ ಎಂಬುದು ಅಲುಗಾಡುತ್ತಾ ಹೋಗ್ತಾ ಬಂತು, ಎರಡನೆಯದೇನು ಕಾಲನೇಮಿಯ ಪ್ರಭಾವ ಹೋಗ್ತಾ ಬರ್ತಾ ಇದೆ, ಎರಡನೆಯದು ಮನ್ಮಥ ಭಗವಂತನ ವಿಶೇಷವಾದ ಚಿಂತನೆಯನ್ನ ಎಲ್ಲಾ ಕಾಮನೆಗಳು ಬರುತ್ತೆ ಅದರೊಳಗೆ ದೇವರ ಚಿಂತನೆಯೇ ಬರುತ್ತೆ. ಅಂಥದ್ದು ನಮ್ಮಲ್ಲಿ ವ್ಯಾಪಾರ ನಡೆಯೋದು ಶುರುವಾದ ಕೂಡಲೇ ನೋಡಿ, ಸಾಮಾನ್ಯವಾದ ವ್ಯಕ್ತಿಗೆ ಸಾಧನೆ ಮಾರ್ಗದಲ್ಲಿಲ್ಲ, ಅಂಥ ವ್ಯಕ್ತಿಗೆ ಈ ರೀತಿ ಸಾಧನೆ ಮಾಡಬೇಕು ಬಂದು ದೇವರ ಮೇಲೆ ನಂಬಿಕೆ ಚೆನ್ನಾಗಿ ಬಂದು ಸಂಶಯ ಹೋಗಿ ಚೂರು ಚೂರು ಒಳಗೆ ಏನು ದೇವರನ್ನು ಬರಬೇಕು ಅಂದರೆ ಮನಸ್ಸು ಬರ್ತಾ ಇದ್ದಿಲ್ಲ, ಈಗ ದೇವರ ಕಡೆ ಸದಾ ಮನಸ್ಸು ಬರ್ತಾ ಇದ್ರೆ ನಿಮಗೇನೆ ನಿಮ್ಮ ಬಗ್ಗೆ ಸಂತೋಷ ಹುಟ್ಟುತ್ತಾ ಇಲ್ವ, ಸಂತೋಷ ಹುಟ್ಟುತ್ತೆ ನಿಮಗೆ, ಎಸ್ ಸ್ವಲ್ಪ ಸಕ್ಸಸ್ ಬರ್ತಾ ಇದೆ ಅಂತ ಇನ್ನೊಬ್ಬರಿಗೆ ಹೇಳಬೇಕಾಗಿಲ್ಲ, ನಮಗೆ ಒಳಗೆ ಖುಷಿ ಆಗುತ್ತೆ. ಖುಷಿಯಾದ ಕಾರಣಕ್ಕೆ ನೋಡಿ, ಸಾಮಾನ್ಯವಾಗಿ ಯಾರಿಗಾದರೆ ಸಂಪತ್ತು ಬಂದಿದೆ ಅಂದ ಕೂಡಲೇ ಅವರಲ್ಲಿ ಬರೋದೇನು, ಬಿಂಕ. ಅವರಿಗೆ ಬಿಂಕ ಜಾಸ್ತಿ ರೀ, ಸ್ವಲ್ಪ ಬಿಂಕ, ಯಾಕೆ ತುಂಬಾ ಇದೆ ಅಲ್ವಾ ಅದಕ್ಕೆ ಬಿಂಕ ಅಂತ ಹೇಳ್ತಾರೆ. ಪಾಪ ಅವ್ರ ಕೂತಿಗೆ ಹಿಡ್ಕೊಂಡು ಹೋಗಿರುತ್ತೆ, ಅವ್ರಿಗೇನೋ ನಾನಾ ಪ್ರಾಬ್ಲಮ್ ಆಗಿ ಹೀಗೆ ಹೋಗ್ತಾ ಇರ್ತಾರೆ. ನಾವು ಅಂದ್ಕೊಳ್ತೀವಿ ಬಹಳ ಬಿಂಕ ಜಂಬ ಜಾಸ್ತಿ ಆಗಿದೆ ಅಂದ್ಕೊಳ್ತೀವಿ, ಇಲ್ಲಿ ಹಾಗಲ್ಲ, ನಿಜವಾಗಿ ಬಿಂಕ ಪಡ್ರಿ ಅಂತ ಹೇಳ್ತಾರೆ. ಬಿಂಕದಲ್ಲಿ ಬರೀಬೇಕಂತೆ. ಏನು ಬಿಂಕ ಅಂದರೆ, ಇಂಥ ಭಗವಂತನ ಅನುಗ್ರಹ ಆಗಿದೆ, ಇಷ್ಟು ಕಾಲ ಸಂಶಯವನ್ನ ಕೊಂದು ಹಾಕ್ತಾ ಇತ್ತು, ಸಂಶಯ ಹೋಯಿತು, ಸ್ವಾಮಿಯ ನಿಶ್ಚಯ ಜ್ಞಾನ ಬರ್ತಾ ಇದೆ, ಜೊತೆಗೆ ನನ್ನ ಏಳಿಗೆ ಆಗ್ತಾ ಇದೆ ಎಂಬ ಸಂತೋಷದಿಂದ ಬಿಂಕ ಗರ್ವ. ಮಧ್ವರಾಯರ ಶಿಷ್ಯರಾಗಿದ್ದಕ್ಕೆ ಗರ್ವ ಪಡಬೇಕು ಅಂತ ಅದನ್ನು ಬಿಂಕ ಅಂತ. ಅದಕ್ಕೆ ಬಿಂಕದಲ್ಲಿ ಈ ಒಳ್ಳೊಂದು ಶಬ್ದ, ಈ ಉಪಾಸನೆ ಅಂದ್ರೆ ಚಿಂತನೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಫಲ ಕಾಣಬೇಕು, ತಕ್ಕಂತೆ ರಿಯಾಕ್ಷನ್, ತಕ್ಕಂತೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಈ ತರ ಇದೆ. ಮತ್ತೆ ಇಂಥ ವಿದ್ಯೆ, ಇದನ್ನು ನಾವು ಏನು ಮಾಡಿದ್ರು, ಬರೇ ತಗಡಿಗೋ ರಂಗೋಲಿಗೋ ಸೀಮಿತ ಮಾಡಿ ಅದರ ಮೇಲೆ ಒಂದು ಕಲಶವೋ ಅಥವಾ ಒಂದು ಕೆಜಿ ಕುಂಕುಮ ಗಂಧ ಎರಚಿ ನಾನೊಂದು ಪೂಜಾ ಮಾಡಿದೆ ಅಂತ ಪಕ್ಕಕ್ಕಿಟ್ರೆ ಎಂಥ ವಿದ್ಯೆ, ಅದಕ್ಕೆ ನಾವು ಕೊಟ್ಟ ಸ್ಥಾನ ಎಷ್ಟು. ಈ ರಹಸ್ಯವನ್ನ ಹೊರಗಾಕಿದ ಮಹಾಪ್ರಭುಗಳೇ ವಿಜಯರಾಯರು.
ಮುಂದೆ ಹೇಳುತ್ತಾರೆ ಪಿಂತದಲ್ಲಿ ಬರೆಯಬೇಕಂತೆ. ಏನು ಬರೆಯಬೇಕು? ಸ್ವರದೊಳಗೆ ಕಡಿಯನ ಸ್ವರವೇ ಎರಡು ಅಲಂಕಾರವನೆ ಮಾಡಿ ಎಂದು. ಈಗೇನಾಯಿತು? ಒಳಗೆ ಮನಸ್ಸಿನಲ್ಲಿ ಭಗವಂತನ ಕಡೆಯೇ ಆಲೋಚನೆ ಬರ್ತಾ ಇದೆ, ಆಚಿ ಬದುಕ್ತಾ ಇದ್ರೆ ನಾನಾ ಬಯಕೆಗಳು ಬರ್ತಾ ಇವೆ, ಆ ಬಯಕೆಯಲ್ಲಿ ದೇವರನ್ನೇ ಕಾಣುತ್ತಾ ಇದ್ದೀವಿ. ಅರ್ಥ ಆಗಿಲ್ಲವಾ? ಬಯಕೆ, ನಾನಾ ಊಟ ಮಾಡಬೇಕು ಅಂತ ಬಯಕೆ ಮೊದಲು ಬರ್ತಿತ್ತು, ಈಗಲೂ ಬರ್ತಾ ಇದೆ, ನಾನಾ ಊಟ ಮಾಡಬೇಕು ಅಂತ ಬಯಕೆ. ಆಗ ನಾನಾ ಶಬ್ದಕ್ಕೆ ಅರ್ಥ ಬೇರೆ. ಏನು ತಿಂಡಿ ಹಬ್ಬ? ನಾನಾ ತಿನ್ನಬೇಕೆಂಬ ಬಯಕೆ ಇದಲ್ಲ, ಇಲ್ಲೂ ನಾನಾ ಬಯಕೆ. ಚಾತುರ್ಮಾಸ್ಯ ವ್ರತ, ಅದು ಕೊನೆ ವ್ರತ. ಯಾರಾದ್ರೂ ಊಟ ಕಡಿಮೆ ಮಾಡ್ತೀರಾ? ಯಾರು ಮಾಡಲ್ಲ. ಏನು ಎಲ್ಲ ಬಿಟ್ಟರೆ ಏನು ಉಳಿದಿರುತ್ತೋ ಅದರಲ್ಲೇ ನಾನಾ ವೆರೈಟಿ ಮಾಡ್ಕೊಂಡು ತಿಂತೀರಾ? ಹೌದಾನೆ? ಅಲ್ಲೂ ನಾನಾ ಪದಾರ್ಥಗಳು ತಿನ್ನಬೇಕೆಂಬ ಬಯಕೆ ಬಿಟ್ಟಿಲ್ಲ. ಇದು ಇಂಟರ್ನಲ್ ಫೋರ್ಸ್ ಜೀವಂತಿರುತ್ತೆ, ತಿನ್ನಬೇಕೆಂಬ ಬಯಕೆ. ಅದು ಬೇಡ ಅಂತ ಯಾರಂದಿಲ್ಲ, ಬೇರೆ ತಿನ್ನಬೇಡಿ. ಇಲ್ಲಿ ನಾನಾ ಬಯಕೆ, ಆ ತಿನ್ನುವಾಗ ಕೃಷ್ಣಾರ್ಪಣ ಅನ್ನು ತಿನ್ನುವ ಬುದ್ಧಿ ಬಂತು. ಬಯಕೆಯಲ್ಲೇ ದೇವರನ್ನು ನೋಡುವುದು ಅಂದ್ರೆ ಹೀಗೆ. ಹೌದು, ಕೊನೆ ತಿಂಗಳು ಚಾತುರ್ಮಾಸ್ಯ ಅಂದ್ರೆ ಎಲ್ಲರಿಗೂ ಹಬ್ಬ ಅನಿಸಿಬಿಡುತ್ತೆ. ಯಾಕೆ? ಎಲ್ಲ ನೀರು 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 ನೀರು, ಬೆಳೆ ಇಲ್ಲ, ಏನೂ ಇಲ್ಲ. ಆದರೆ ನಮಗಂತೂ ಅನಂತ ಶಯನದಲ್ಲಿ ನಮ್ಮ ಶ್ರೀನಿವಾಸ ಮೂರ್ತಿಗಳು ಏರ್ಪಾಡು ಮಾಡಿದ್ರು. ನಿಜವಾಗಿ ನನ್ನ ಮಾತಲ್ಲ, ಬಂದವರೆಲ್ಲರೂ ಹೇಳಿಕೊಂಡ್ರು, ನಮಗೆ ವ್ರತ ಮಾಡುತ್ತಾ ಇದ್ದೀವಿ ಎಂಬುದೇ ಕಲ್ಪನೆ ಇಲ್ಲದಾಗ ಹೋಗಿತ್ತು. ಅಷ್ಟು ರುಚಿ ರುಚಿಯಾಗಿ ಪದಾರ್ಥಗಳು ಮಾಡಿ ಹಾಕಿದ್ರು. ಅವರ ಮುಂದೆ ಎಲ್ಲರೂ ಹೇಳ್ತಾ ಇದ್ರು, ಹೀಗಾಗಿ ಚಾತುರ್ಮಾಸ ಗುರುವಾಗಿ ಮಾಡಬಹುದು ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ರು. ಸರಿ, ಯಾಕೆ ಏನು ನಡೆದದೆ ಆ ಭಗವದ್ರು ನಡೆಸಿರುತ್ತೆ, ಅದರ ಸ್ತೋತ್ರ ಮಾಡೋದು ಅತ್ಯಂತ ಅವಶ್ಯ. ಸರಿ, ಈಗ ಹೇಳಿದರೆ ಪಿಂಕದಲ್ಲಿ ಸ್ವರದೊಳಗೆ ಕಡಿಯನ ಸ್ವರವೇ ಎರಡು ಅಲಂಕಾರವನೆ ಮಾಡಿ. ಆ ಸ್ವಾಮಿಯನ್ನು ನೋಡುತ್ತಾ ಇದ್ದೇವೆ, ನಾನಾ ಬಯಕೆಗಳು ಬರ್ತಾ ಇವೆ, ಬಯಕೆಗಳೊಳಗೆ ಭಗವಂತನನ್ನೇ ನೋಡುವ ಬುದ್ಧಿ ಬರ್ತಾ ಇದೆ. ಆವಾಗ ಆ ಸ್ವಾಮಿಗೆ ಅಲಂಕಾರ ಮಾಡಬೇಕು. ಇಷ್ಟು ಉಪಕಾರ ಮಾಡಿದ ಸ್ವಾಮಿ, ಅವನಿಗೇನೋ ಅಲಂಕಾರ ಮಾಡೋಣ ಅಂತ ನೋಡಿದರೆ ಈ ಎರಡು ಅಕ್ಷರ ಚಿಂತನೆ ಮಾಡು ಅಂದ್ರು. ಈ ಎರಡು ಅಂ ಅಹ ಅಂತ ಇಲ್ಲಿ ಚಿಂತನೆ ಮಾಡ್ತಾ ಇದು ಬರೆದು ಬಿಟ್ಟು ಮುಂದಕ್ಕೆ ಹೋಗೋದಲ್ಲ, ಏನು ಸರಸರ ಬಂದು ಮುಂದಕ್ಕೆ ಹೋಗೋದಲ್ಲ, ಬರೀ ಇಲ್ಲಾಂದಿಲ್ಲ. ಅದರ ಚಿಂತನೆ ಒಂದೊಂದು ಸ್ಟೆಪ್ ಮಾಡಬೇಕು, ಅದರ ಫಲ ಪಡಿಬೇಕು, ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು. ಹೀಗೆ ಹೀಗೆ ಎಲ್ಲ ಒಮ್ಮೆ ಬರಲ್ಲ, ಚೂರು 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 ಬರ್ತಾ ಬರುತ್ತೆ. ಹಾಗಾದ್ರೆ ಅಂ ಅಹ ಅಂತ ಇದ್ರೆ ಚಿಂತನೆ ಮಾಡ್ತಾ ಅಲ್ಲಿ ಭಗವದ್ ರೂಪ ಅಂತ ಅರ್ಥಗರ್ಭ ಅಂತ ಭಗವಂತ ಏನಂತ ಚಿಂತನೆ ಮಾಡಬೇಕು. ಸ್ವಾಮಿ, ಈ ಎರಡೂ ರೂಪಗಳ ಕೈಯಲ್ಲೇ ನನ್ನ ಮಾತು ನಿಂತಿದೆ, ಎರಡೂ ರೂಪಗಳ ಕೈಯಲ್ಲೇ ನನ್ನಲ್ಲಿ ನಾನಾ ಮಂತ್ರಗಳ ಜಪ ಆಗಬೇಕಾಗಿದೆ, ಆಚಾರ ಸತ್ಯಾಸ್ತ್ರದ ಪಾಠ ಪ್ರವಚನ ನಡೀಬೇಕಾಗಿದೆ, ಈ ಎರಡು ವರ್ಣಗಳಿಂದಲೇನೆ ಸುಳಾದಿ ಪಾರಾಯಣ ನಿಮಗೆಲ್ಲ ಆಗಬೇಕಾಗಿದೆ, ಎಲ್ಲ ಈ ಎರಡು ರೂಪಗಳಿಂದ ನಡೆಯುತ್ತೆ. ಅಷ್ಟೇ ಅಲ್ಲ, ನನ್ನ ಶರೀರದ ವ್ಯಾಪಾರವೆಲ್ಲ ನಿಮ್ಮ ಕೈಯಲ್ಲಿದೆ, ನಿಮ್ಮ ಅನುಗ್ರಹ ಆಗಬೇಕು ಅಂತ ಈ ಎರಡೂ ಭಗವದ್ ರೂಪಗಳ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಅಲಂಕಾರ ಆಗುತ್ತಂತೆ. ಅದರಿಂದ ಏನು ಬರುತ್ತೆ ಅಂದರೆ ಹೇಳಿದರು, ಮೀನಾಂಕನಯ್ಯ ಅಂತ ಚಿಂತನೆ ಮಾಡಿದರೆ ನಾನಾ ಬಯಕೆಗಳು ಬರೋದೇನೋ ತಪ್ಪಲ್ಲ, ಅದು ದೇವರನ್ನ ಕಾಣ್ತಾ ಹೋಗ್ತೀವಿ ಅಂದ್ರಲ್ಲ, ಆ ಬಯಕೆಗಳಿಗೆ ಚೂರು ಕೊಲಿಸ್ತಾ ಬೇಕಲ್ವಾ, ಅದಕ್ಕೆ ಹೇಳಿದ್ರು ಅಲಂಕಾರ ಬರುತ್ತಂತೆ. ಅಲಂ ಸಾಕು ಅನ್ನುವ ಅಲಂಕಾರ, ಅದು ನಮಗೆ ಅಲಂಕಾರವಂತೆ. ಹೊರಗಿನದ್ದು ಸಾಕು, ದೇವರೇ ಬೇಕು ಎಂಬುದೇ ಅಲಂಕಾರ. ಆ ಅಲಂಕಾರ ನಮ್ಮಲ್ಲಿ ಮೂಡ್ತಾ ಬರುತ್ತೆ. ಅದರಿಂದ ಏನಾಗುತ್ತೆ, ಈ ಎರಡೂ ಶಬ್ದಗಳ ಉಚ್ಚಾರ ಉಚ್ಚಾರ ಸದಾ ಚಿಂತನೆ ಮಾಡ. ಈ ಚಿಂತನೆ ಹೇಗೆ ಮಾಡಬೇಕು ಎಂಬುದನ್ನ ಐಕೂರಾಚಾರ್ಯರು ಅವರು ಹೇಳಿಕೊಡ್ತಾ ಶಿಷ್ಯರಿಗೆ, ಒಂದೊಂದು ಶಬ್ದ ಈ ಎರಡು ಇಷ್ಟುವರೆಗೆ ಬರ್ತೀಯಾ, ಮುಂದೆ ಇದರ ಫಲ ಒಂದೊಂದು ಸ್ಟೆಪ್ ಅವ್ರಿಗೆ ಹೇಳಿಕೊಡಬೇಕು. ಎರಡು ಓಂಕಾರ ಉಚ್ಚಾರ ಮಾಡುವಂತ ಹೇಳಬೇಕು, ಮುಂದಕ್ಕೆ ಹೋಗಲ್ಲ ಶಿಷ್ಯ. ಬರೇ ಎರಡು ಓಂಕಾರ ಮಾತ್ರ ಚಿಂತನೆ ಮಾಡುತ್ತಾ ಇದ್ರೆ ಅದರ ಫಲ ಆ ಶಿಷ್ಯನಿಗೆ
ಬಂದದ್ದು ಗುರುಗಳಿಗೆ ಗೊತ್ತಾಗಿರುತ್ತೆ. ಅವ್ರು ಹೇಳ್ತಾರೆ ನಿನಗೆ ಆ ಎರಡು ಓಂಕಾರ ಉಚ್ಚಾರ ಮಾಡಿದ ಫಲ ಬಂತಯ್ಯ, ಮುಂದಕ್ಕೆ ನೀನು ಧೃಣಿ ಅಂತ ಚಿಂತನೆ ಮಾಡು, ವೀಣಾಂತನಯ್ಯ ಅಂತ ಚಿಂತನೆ ಮಾಡು. ಎಷ್ಟು ಕಾಲ ಮಾಡಬೇಕು ಅಂತ ಶಿಷ್ಯರು ಕೇಳಿದರೆ ಹಗಲು ರಾತ್ರಿ ಮಾಡು ಸಾಕು. ಎದ್ರು ಕೂತರು ನಿಂತರು ಅದೇ ತಲೆಯಲ್ಲಿ ಕುಂಗದೇ ಇರಬೇಕು, ಏನಾದ್ರೂ ಕೆಲಸ ಆಗ್ತಾ ಇಲ್ಲ, ಆರು ಚಿಂತನಾದ್ರು ಆತನ ಮಾಡುತ್ತಾ ಬಂದರೆ ನಮ್ ಅಹ ಅಂತಾರೆ. ಆಗ ಜನ್ಮದಲ್ಲಿ ಎಂದೆಂದೂ ಗಾಯತ್ರಿ ಉಪದೇಶ ಆಗಿರುತ್ತೆ, ಮಂತ್ರಗಳ ಉಪದೇಶವೂ ಆಗಿರುತ್ತೆ, ಹತ್ತಕ್ಕೆ ಸೀಮಿತ ಆಗಿರುತ್ತೆ. ಹೌದ್ ತಾನೆ, ಹತ್ತಕ್ಕೆ ಸಾಕು. ಇನ್ನ ಸಾಕು ಸಾಕು ಅನ್ನೋದು ಬೇಕು ಅನ್ನೋದು ಶುರು ಆಗುತ್ತೆ. ನಮಗೆ ಗೊತ್ತಿಲ್ಲದೇನೆ ಮಂತ್ರ ಜಪದಲ್ಲಿ ಆಸಕ್ತಿ, ಮಂತ್ರ ಜಪ ಮಾಡುವ ಕಾಲಕ್ಕೆ ನಮಗೆ ಗೊತ್ತಿಲ್ಲದೇನೆ ದೇವರ ಕಡೆಯೇ ಮನಸ್ಸು ಹೋಗುವುದು. ಇದೆಲ್ಲವೂ ಕೂಡ ಈ ಎರಡು ವರ್ಣಗಳ ಉಚ್ಚಾರದಿಂದ ಅದ್ಭುತವಾಗಿ ನಮ್ಮಲ್ಲಿ ಪ್ರಸಾರ ಆಗ್ತಾ ಬರುತ್ತೆ. ಹೇಗೆ? ಈ ಎರಡು ವರ್ಣಗಳು ಉಚ್ಚಾರ ಮಾಡಿದರೆ ಈ ಎರಡು ವರ್ಣಗಳಲ್ಲ ಆ ಪ್ರತಿಭಾತ ಭಗವದ್ ರೂಪಗಳು. ಯಾವುದಕ್ಕೆ ರೆಪ್ರೆಸೆಂಟೇಟಿವ್ ಅಂದರೆ 36,000 ನಾಡಿಗಳು ಎಡಬಲದಲ್ಲಿ, ಆ ನಾಡಿಗಳೆಲ್ಲ ಆಕ್ಟಿವೇಟ್ ಆಗಲಿ ಶುರು ಆಗುತ್ತೆ. ಅವಾಗ ಏನಾಗುತ್ತೆ? ಬುದ್ಧಿ ಆಕ್ಟಿವೇಟ್ ಆಗಿಲ್ಲ, ಇಂದ್ರಿಯಗಳೊಂದಿಗೆ ಕನೆಕ್ಟ್ ಆಗಿರುತ್ತೆ. ಅವಾಗ ಮಂತ್ರ ಜಪ ಮಾಡಬೇಕೆಂಬ ಹಂಬಲ, ಜಾಸ್ತಿ ಜಪ ಮಾಡಬೇಕೆಂಬ ಹಂಬಲ, ಮಾಡಬೇಕಾದ ರೀತಿಯಲ್ಲೇ ಮಾಡಬೇಕೆಂಬ ಹಂಬಲ, ಮಾಡುವಾಗ ದೇವರನ್ನ ನೆನೆಯಲೇಬೇಕೆಂಬ ಹಂಬಲ, ನೆನಪು ತಾನಾಗಿ ತಾನಾಗಿ ಇವರೇ ಕೊಡ್ತಾ ಬರ್ತಾರೆ. ಇದು ಈ ಎರಡು ವರ್ಣಗಳ ಸತತ ಚಿಂತನೆಯ ಸಿದ್ಧಿ. ಅಂದ್ರೆ ಈಗ ಗೊತ್ತಾಯ್ತ ವಿಜಯರಾಯ ಸುಳಾದಿ ಅಂದ್ರೆ ಏನು? ಪ್ರಾಕ್ಟಿಕಲ್ ಸೆಷನ್, ಶಿಷ್ಯರಿಗೆ ಹೇಳಿಕೊಟ್ಟು ಆ ಅನುಭವ ಆಗ್ತಾ ಇದ್ರೆ ಮುಂದೆ ಮುಂದೆ ಹೋಗ್ಬೇಕು. ಏನು ಸರ 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 ಬಡದು ಅಲ್ಲಿ ಬಡದು ಹೋಗುವುದು ಅಲ್ಲ ಅಂತ ಹೇಳ್ತಾರೆ. ನಂತರ ಮುಂದೆ ಹೇಳುತ್ತಾರೆ, ಅದರ ಬಳಿಯ ಎರಡು ಅಲಂಕಾರ ಮನೆ ಮಾಡಿ ಅದರ ಬಳಿಯ ಕಂಕಣಾಕಾರವನ್ನು ಒಳಗೆ ಮಾಡಿಕೊಂಡು ಮಂತುಮತಿಯ ತೊರೆದು ತ್ರಿಕೋಣ ಸುತ್ತಿಸಿ. ನೋಡಿ ಈ ಮಂತ್ರಗಳು ಅಂದ್ರೆ ಅಮ್ಮಹ ಅಂತ ಸದಾ ಭಗವದ್ ರೂಪ ಚಿಂತನೆ ಮಾಡುತ್ತಾ ಬಂದ್ರೆ ಮಂತ್ರಗಳ ಉಚ್ಚಾರ, ಶಾಸ್ತ್ರದ ಉಚ್ಚಾರ, ಅರ್ಥ ಚಿಂತನೆ ನಮಗೆ ಸದಾ ಬರ್ತಾ ಬರುತ್ತೆ. ಯಾವಾಗಾದರೆ ಶಾಸ್ತ್ರದ ಚಿಂತನೆ ನಮಗೆ ಬರ್ತಾ ಬರುತ್ತೋ ಅವಾಗ ಜ್ಞಾನ ಬರುತ್ತೆ, ಇನ್ನೊಂದು ಹೋಗುತ್ತೆ. ಯಾವ್ದು ಹೋಗುತ್ತೆ ಹೇಳಿ? ಮಂಕುಮತಿ ಹೋಗುತ್ತೆ. ಮಂಕುಮತಿ ಅಂದ್ರೆ ಏನ್ರಿ ಹೇಳ್ತಾರಲ್ಲ ಅವ್ರಿಗೇನ್ ಹೇಳಿದ್ರು ಉಪಯೋಗವಿಲ್ಲ, ಮಂಕಾಗಿ ಕೂತಿರ್ತಾರೆ. ಮಂಕಾಗಿ ಕೂತಿರೋದು ಅಂದ್ರೆ ಕೇಳಿದ್ದಲ್ಲ, ನಾವು ಹೇಳಿದ್ರೆ ಕೇಳ್ತಾನೆ ಇರ್ತಾರೆ, ಅರ್ಥ ಆಗಲ್ಲ ಅಂತಲ್ಲ ಆಗ್ತಾನೆ ಇರುತ್ತೆ, ಆಕ್ಟಿವಿಟಿ ಇರಲ್ಲ ಒಳಗೆ. ಅದನ್ನ ಮಂಕುಮತಿ ಅಂತ ಹೇಳೋದು. ನಮ್ಮಲ್ಲಿ ಸದ್ಯಕ್ಕಲ್ಲಿದೆ, ಪುರಾಣ ಕೇಳೋ ಕಾಲಕ್ಕೆ ನಮ್ಗೆ ಸಮಾನ ಇಲ್ಲ, ನಾವು ಅಷ್ಟೇ ಪುರಾಣ ಹೇಳೋ ಕಾಲಕ್ಕೆ ನಮ್ಗೆ ಸಮಾನ ಇಲ್ಲ. ಇಳಿದು ಹೋದ ಮೇಲೆ ಎಲ್ಲರೂ ಒಂದೇ ಗುಂಪಲ್ಲಿ ಹೋಗ್ತಾ ಇರ್ತೇವೆ. ಏನು ಮಂಕುಮತಿ? ಹೇಳಿದ್ದು ಕೇಳಿದ್ದು ಬಿಟ್ಟು ನಮ್ಮ ಹಾದಿಯಲ್ಲೇ ಹೋಗುವ ಮಂಕುಮತಿ ನಮ್ಮಲ್ಲಿದೆ. ಆ ಮಂಕುಮತಿ ಈ ಎರಡು ಅಕ್ಷರಗಳನ್ನು ಉಚ್ಚಾರ ಮಾಡಿದ್ರೆ ಹೋಗುತ್ತಂತೆ. ಆ ಮಂಕುಮತಿ ಚೂರು ಚೂರು ಬಿಟ್ಟು ಹೋಗುವಾಗ ಅಂದ್ರೆ ಹೇಳಿದ್ದೆಲ್ಲ ಅನುಷ್ಠಾನ ಮಾಡಲೇಬೇಕಂತ ಹಂಬಲ ಛಲ ಹುಟ್ಟಾ ಬರುತ್ತೆ. ಆ ಛಲ ವಿಶೇಷವಾಗಿ ಬರುವಾಗ ತ್ರಿಕೋಣ ಚಿಂತನೆ ಮಾಡುತ್ತಾ ಬನ್ನಿ ಎಂದು ತ್ರಿಕೋಣ ನಮ್ಮಲ್ಲಿ ಬರಬೇಕು ಹೇಳುತ್ತಾರೆ. ಹೇಗೆ ತ್ರಿಕೋಣ ಬರೀಬೇಕು ನೋಡಿ, ಒಂದು ಗುಂಡಿದೆ ಇದರ ಮೇಲೆ ತ್ರಿಕೋಣ ಬರೆಯಿರಿ ಎಂದು. ಹೇಗೆ ಬರೀಬೋದು? ಇದಿದ್ರೆ ಇಲ್ಲಿಂದ ಅಲ್ಲಿವರೆಗೂ ತ್ರಿಕೋಣ ಬರೀಬೋದು, ಇನ್ನ ದೊಡ್ಡದಾಗಿ ಬರೀಬೋದು. ನೀವು ಹೇಳಿದ್ದಷ್ಟು ಕಂಕಣದ ಮೇಲೆ ತ್ರಿಕೋಣ ಬರೀರಿ, ನಾವು ಹೇಗಾದ್ರೂ ಬರೀತೀವಿ ಅಂತ ನಾವು ಬಹಳ ಬುದ್ಧಿವಂತರು. ಅದಕ್ಕೆ ವಿಜಯದಾಸರು ಬಹಳ ಕರೆಕ್ಟ್ ಪ್ರಾಂಪ್ಟ್ ಎಷ್ಟು ಚೆನ್ನಾಗಿ ಶಬ್ದ ಹಾಕ್ತಾರೆ ಹೇಳುತ್ತಾರೆ, ಕಂಕಣಾಕಾರವನ್ನು ಒಳಗೆ ಮಾಡಿಕೊಂಡು. ಅಂದ್ರೆ ಇದು ಈ ಒಂದು ಇದಕ್ಕೆ ಟಚ್ ಆಗ್ತಾ ಇರಬೇಕು ಸರಿಯಾಗಿ, ಇದನ್ನು ಹೆಚ್ಚಾಗಬಾರ್ದು ಕಡಿಮೆ ಆಗಬಾರ್ದು ಅನ್ಯೂನಾಗಿರುತ್ತ. ಆ ರೀತಿಯಾಗಿ ತ್ರಿಕೋಣ ಸುತ್ತಿಸಿ ಅಂದರು, ತ್ರಿಕೋಣವನ್ನು ಹಾಕಬೇಕಂತೆ. ಹೇಳ್ತಾರೆ ತ್ರಿಕೋಣ ಬರುದು ಅಂತ ಹೇಳಿಲ್ಲ, ತ್ರಿಕೋಣ ಸುತ್ತಿಸಿ ಅಂದರು. ಏನು ಸುತ್ತಿಸಿ ಅಂದರೆ ಇದು ಜೀವನ ಸ್ವರೂಪ ದೇಹವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಜೀವನ ಸ್ವರೂಪ ದೇಹ ಇದು, ಜೀವನ ಸ್ವರೂಪ ದೇಹದ ಸುತ್ತು ಸುತ್ತಿಕೊಂಡಿರೋದು ಯಾವುದಯ್ಯ ಅಂದ್ರೆ ಲಿಂಗ ದೇಹ.
ಅದಕ್ಕೆ ಇದು ಸುತ್ತಿಸಿ ಸುತ್ತಪಂಡಿದೆ, ಅದು ಸುತ್ತಪಂಡಿದೆ ಸುತ್ತಪಂಡಿದೆ ಅಂತ ತಿಳ್ಕೊಂಡ ಇದನ್ನು ಸುತ್ತಿಸಿ ಎಂದು. ಯಾಕೆ ಇದು ಲಿಂಗ ದೇಹ, ಈ ಲಿಂಗ ದೇಹದಲ್ಲೇ ಎಲ್ಲ ರಹಸ್ಯ ಕೂತಿದೆ. ಇಡೀ ನಮ್ಮ ಜೀವನದ ಡ್ರೈವಿಂಗ್ ಫೋರ್ಸ್ ಎಲ್ಲ ಈ ತ್ರಿಕೋಣದಲ್ಲೇ ಕೂತಿದೆ. ಇದನ್ನು ಚಿಂತನೆ ಮಾಡಿ ಎಂದು. ಈ ತ್ರಿಕೋಣವನ್ನ ಚಿಂತನೆ ಮಾಡಿ ಅದರೊಳಗೆ ಶ್ರೀಕಾರ ಇಚ್ಛಾಶಕ್ತಿ, ಕ್ಲೀಂಕಾರ ಕ್ರಿಯಾಶಕ್ತಿ, ಹ್ರೀಂಕಾರ ಜ್ಞಾನಶಕ್ತಿ ಮೂರು ಮೂಲಿಗೆ ಬರೆಯೋ. ಅಲ್ಲಿ ಶ್ರೀಂಕಾರ ಇಚ್ಛಾಶಕ್ತಿ, ಕ್ಲೀಂಕಾರ ಕ್ರಿಯಾಶಕ್ತಿ, ಹ್ರೀಂಕಾರ ಜ್ಞಾನಶಕ್ತಿ ಅಂತ ಮೂರು ಮೂಲಿಗೆ ಬರೆಯೋ. ನಾವು ಪೆನ್ಸಿಲ್ ತಗೊಂಡು ಬಂದ್ಬಿಟ್ಟು ಅಲ್ಲ ಅಂದ್ರು ನಮ್ಮ ಹೃದಯ ಪೀಠದಲ್ಲಿ ಆ ರೂಪಗಳ ಚಿಂತನೆ ಶುರು ಮಾಡು. ಶ್ರೀಂ ಕ್ಲೀಂ ಹ್ರೀಂ ಅಂತ ಆ ಬೀಜಾಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳಿವೆ, ಅದನ್ನು ಚಿಂತನೆ ಮಾಡು. ಏನಾಗುತ್ತೆ ಅದರಿಂದ ಅಂದ್ರೆ ಹೇಳ್ತಾ ಇದ್ದಾರೆ, ಆ ಮೂರರ ಚಿಂತನೆಯಿಂದ, ಆ ಮೂರರಿಂದಲೇ ಇಡೀ ಜಗತ್ತಲ್ಲ ನಡೆಯುತ್ತಾ ಇದೆ. ಇಡೀ ಜಗತ್ತು ನಡೆಯೋದೇ ಆ ಮೂರರಿಂದ. ಎಂಟಾಗ್ತಾ ಇದೆ, ನಾನು ಚೂರು ತಡವಾಗಿ ಬಂದೆ, ಎಂಟು ಕಾಲವರೆಗೆ ಹೇಳ್ಬೋದಾ? ಪಾಪ ಯಾರು ದೂರಕ್ಕೆ ಹೋಗೋರು ಇಲ್ಲ, ಅದಕ್ಕೆ ಕೇಳಿದ್ರು ಆಗ್ಬೋದಾ? ಸರಿ, ಬೆಂಗಳೂರಲ್ಲಿ ಒಂದು ತೊಂದರೆ, ಆಟೋದಿದ್ರು ಬರ ತೊಂದರೆ ಆಗುತ್ತೆ, ಅದನ್ನು ಗೊತ್ತು. ಸ್ವಲ್ಪ ಬೇಗ ಬಿಟ್ಬಿಡ್ತೆ, ಇದೊಂದು ಚೂರು ಹೇಳಿ. ಅದನ್ನೇ ನಮ್ಮ ಭಾಗವತದಲ್ಲಿ ಹೇಳ್ತಾರೆ, ಅರಣ್ಯಕಾಚಾರ ಭಾಗವತದ ಶ್ಲೋಕವನ್ನೇ ತೆಗೆದು ಸಾರೋದ್ಧಾರ ಮಾಡುವಾಗ ಜನ್ಮಾಭ್ಯಸೇತಃ ಅಂತ ಶುರು ಮಾಡಲಿಲ್ಲ ಅವರು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ ಶುರು ಮಾಡಿದ್ರು. ಯಾಕೆ ಅಂದರೆ ಅದ್ಭುತವಾದ ಭಗವದ್ ರೂಪದ ವರ್ಣನೆ ಮಾಡ್ತಾ ಬರ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಪ್ರದುರ್ಭವಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತದೆ. ಅಂದರೆ ಎಲ್ಲ ಜೀವರಾಶಿಗಳ ದೇಹಿನಾಂ ಅಂತಃ ಧ್ರುವಾಯ, ಇವನ ದೇಹಿಗಳ ಒಳಗೆ ಇರತಕ್ಕಂಥ ವಿಶೇಷವಾದ ಭಗವದ್ ರೂಪ ಹೇಳ್ತಾರೆ. ಇವನೇ ಗೃಹೀತ ಶಕ್ತಿ ತ್ರಿತಯಾಯ, ಇವನು ಮೂರು ರೂಪಗಳನ್ನು ಸ್ವೀಕಾರ ಮಾಡಿದನಂತೆ. ಏನದು ಅಂದ್ರೆ ಜ್ಞಾನ ಇಚ್ಛಾ ಕ್ರಿಯಾ ಅಂತ ಮೂರು ಭಗವದ್ ರೂಪಗಳು. ಆ ಮೂರು ಭಗವದ್ ರೂಪಗಳಿಂದ ಎಲ್ಲ ಜೀವರಾಶಿಗಳ ಎಲ್ಲ ಕಾರ್ಯ ಮಾಡಿಸ್ತಾರೆ ನೋಡಿ. ಪ್ರತಿಯೊಂದು ಅದರ ಬೇಸ್ ಮೇಲೆ ಹೋಗುತ್ತೆ. ಊಟ ಮಾಡಬೇಕಾ? ಇಂಥ ಅಡಿಗೆಯ ಬಗ್ಗೆ ಜ್ಞಾನ ಬೇಕು, ಅಡಿಗೆಯ ಬಗ್ಗೆ ಜ್ಞಾನ ಬೇಕು. ಬಂದ ಕೂಡಲೇ ಇಚ್ಛಾ ಮಾಡಬೇಕು, ಇಚ್ಛಾ ಬಂದ ಕೂಡಲೇ ಪ್ರಯತ್ನ. ಒಳ್ಳೆ ಕೋರ್ಸ್ ಓದಬೇಕಾ? ಕೋರ್ಸಿನ ಕುರಿತು ಜ್ಞಾನ, ಅದು ಓದಬೇಕೆಂಬ ಇಚ್ಛಾ, ಅದಕ್ಕೆ ಪ್ರಯತ್ನ. ಒಳ್ಳೆ ಉದ್ಯೋಗ, ಅದರ ಕುರಿತು ಜ್ಞಾನ, ಅದರ ಇಚ್ಛಾ, ಅದರ ಪ್ರಯತ್ನ. ದೇವರ ಪೂಜಾ, ಅದರ ತಿಳುವಳಿಕೆ, ಅದರ ಇಚ್ಛಾ, ಪ್ರಯತ್ನ. ವಿಜಯರಾಯರ ಸುಳಾಡಿ, ಅಯ್ಯೋ ಕನ್ನಡದ ಪದ, ಆದರೆ ಇದರಲ್ಲಿ ತುಂಬಾ ಇದೆಯಂತೆ ಎಂಬ ಜ್ಞಾನ, ಹೌದಾ ನೋಡಿಬಿಡೋಣ ಎಂಬ ಇಚ್ಛಾ, ಅದಕ್ಕೆ ತಕ್ಕ ಪ್ರಯತ್ನ. ಹೌದಾನೆ? ಹಾಗೆ ಇಡೀ ಜೀವನದಲ್ಲಿ ನಮ್ಮ ಇಡೀ ಜೀವನ ನಡೆಯುವುದೇ ಈ ಮೂರರ ಮೇಲೆ, ಮೂರರ ಮೇಲೆ ಹೋಗ್ತಾ ಬರ್ತಾ ಇದೆ. ಆ ಮೂರು ಭಗವತ್ ರೂಪಗಳಲ್ಲಿ ಕೂತಿವೆ. ಏನದು ಹೇಳ್ತಾರೆ? ಈಗ ನಮ್ಮಲ್ಲಿ ಭಗವಂತನ ಹೆಚ್ಚಿಗೆ ಹೆಚ್ಚಿಗೆ ಜ್ಞಾನ ಪಡೆಯಬೇಕು, ಸಾಧನೆ ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕೆಂಬ ಇಚ್ಛೆ ಇಲ್ಲ. ಇದೆಯಾ? ಸ್ವಲ್ಪ ಇದೆ, ಸ್ವಲ್ಪ ಸಾಕು, ಸ್ವಲ್ಪ ಬಂದುಕೊಳ್ಳೆ ಸಾಕಪ್ಪ, ಅಪರೋಕ್ಷ ಆಗ್ಬಿಡುತ್ತೇನೋ ಅಂತ ಹೆದರಿಕೆ. ಬೇಡ ಬೇಡ, ಚೂರೆ ಚೂರೆ ಚೂರೆ. ಅದಕ್ಕೆ ಹೇಳ್ತಾರೆ ಇಚ್ಛೆ ಇಲ್ಲ, ಯಾಕೆ? ಸರಿಯಾದ ಜ್ಞಾನ ಇಲ್ಲ, ಜ್ಞಾನ ಇಲ್ಲ ಅದರಿಂದ ಇಚ್ಛೆ ಇಲ್ಲ, ಇಚ್ಛೆಯೇ ಇಲ್ಲ ಪ್ರಯತ್ನದಿಂದ ಬರಬೇಕು, ಪ್ರಯತ್ನವೇ ಇಲ್ಲ. ಹಾಗಾದರೆ ದೇವರಲ್ಲಿ ಈ ಮೂರು ರೂಪಗಳ ಸದಾ ಚಿಂತನೆ ಆಗಬೇಕು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೂರು ಭಗವತ್ ರೂಪಗಳನ್ನು. ಸ್ವಾಮಿ ನೀನೇ ಜ್ಞಾನಪ್ರದ, ನೀನೇ ಇಚ್ಛಾಪ್ರದ, ನೀನೇ ಕ್ರಿಯಾಪ್ರದ ಅಂತ ಭಗವಂತನ ಸತತ ಚಿಂತನೆ ಈ ಸ್ಟೆಪ್ ಅಲ್ಲಿ ಮಾಡ್ತಾ ಬಂದರೆ ತಿಳುವಳಿಕೆ ತಾನಾಗಿ 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 ಹೇಳುತ್ತಾರೆ ವಿಜಯದಾಸರು. ಒಳಗೆ ಇರುವ
ಒಳಗಿಂದನೇ ಹುಟ್ಟಿ ಬರುತ್ತೆ. ಅದಕ್ಕೆ ಸಾಕ್ಷಿ ಅವರೇ, ಅದಕ್ಕೆ ಸಾಕ್ಷಿ ಅವರೇ, ಒಳಗಿಂದ ವಿದ್ಯೆ ಬಂತು. ಆ ರೀತಿಯಲ್ಲಿ ಈ ಮೂರು ಶಕ್ತಿಗಳ ಚಿಂತ ಭಗವಂತನದ್ದು ಯಾರು ಸದಾ ನಡತಾ ಬರ್ತಾರೆ ಅವರಿಗೆ ಓದಿರುತ್ತಾರೆ, ಒಳಗಿನ ಅರ್ಥ ಗೊತ್ತಾಗಿರಲ್ಲ. ಈ ಮೂರು ರೂಪಗಳ ಚಿಂತನೆ ಮಾಡ್ತಾ ಬಂದರೆ ತಾವು ಓದಿದ್ದರಲ್ಲೇ ಅರ್ಥಗಳು ಹೊಳೆಯುತ್ತಾ ಬರುತ್ತೆ. ಆ ಅರ್ಥಗಳು ಹೊಳೆತಾ ಬಂದ ಮೇಲೆ ಗುರುಗಳು ಹೇಳಿದ್ದು ಇವರು ಅಂದುಕೊಂಡದ್ದು ಒಂದೇ ಆಗ್ತಾ ಇರುತ್ತೆ, ಆನಂದವೂ ಆಗ್ತಾ ಇರುತ್ತೆ. ತಕ್ಕಂತೆ ಇದನ್ನು ಚೂರು ನೋಡಿಬಿಡೋಣ ಅಂತ ಪಕ್ಕ ಮಿಕ್ಕದು ಪಕ್ಕಕ್ಕಿಟ್ಟು ಇದು ಮಾಡುವ ಇಚ್ಛಾ ಅದಕ್ಕೆ ಪ್ರಯತ್ನ ನಮ್ಮಲ್ಲಿ ಮೂಡತಾ 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 ಬರುತ್ತೆ. ನಮ್ಮಲ್ಲಿ ಜ್ಞಾನ ಇದೆ, ಇಚ್ಛಾ ಇದೆ, ಪ್ರಯತ್ನ ಇದೆ. ಹೇಗಿದೆ? ತೈಲ ಧಾರೆಯಂತೆ ಇಲ್ಲ, ನೀರಿನ ಧಾರೆಯಂತೆ ಇದೆ. ಅದು ನಮ್ಮ ಕಾವೇರಿ ನೀರು ಥರ ಯಾವಾಗಲೂ ಮೂರು ದಿನಕ್ಕೊಮ್ಮೆ ಬರುತ್ತೆ ಬರುತ್ತೆ ಅಂತ ಆ ಕೊಡ ಬಂದಾಗ ನೀರು ಬಂದಾಗ ಇಟ್ಟಿರ್ತಾರೆ ಕೊಡ, ಈ ನೀರು ಬಂದ್ಬಿಡುತ್ತೆ ಮನೆಯೆಲ್ಲ ಹಿಡ್ಕೋಬಹುದು ಅಂತ. ಇವ್ರು ಒಳಗೋಗಿ ಬರೋಟೊತ್ತಿಗೆ ನೀರು ನಿಂತೆ ಹೋಗಿರುತ್ತೆ, ಹೋಗ್ತಾನೆ ಅಲ್ಲಿ ಶಬ್ದ ಕೇಳಿಸ್ತಾ ಇರುತ್ತೆ, ದೂರದ ನೀರು ಬರ್ತಾನೆ ಇರುತ್ತೆ. ಆದರೆ ತಪ್ಪುತ್ತಲ್ಲ, ಕಳ್ಳಕ್ಕೆ ಬರ್ತಾ ಇರುತ್ತೆ, ಮತ್ತೆ ಮತ್ತೆ ಕಟ್ಟಾಗ್ತಾ ನೀರು ಬರ್ತಾ ಇದೆ. ಯಾರಿಲ್ಲಾದ್ರೂ ಬೇಕಾದಷ್ಟಿಲ್ಲ, ನಮ್ಮಲ್ಲೂ ಇದೆ, ಜ್ಞಾನವೂ ಇದೆ, ಇಚ್ಛಾ ಇದೆ, ಪ್ರಯತ್ನ ಇದೆ. ಹೇಗೆ? ಬಿಟ್ಟು ಬಿಟ್ಟು ತೊಟ್ಟು ತೊಟ್ಟು ಬೀಳುವ ನೀರಿನ ತರ ಹೇಗಾಗಬೇಕು? ತೈಲಧಾರೆಯಂತೆ ಬರಬೇಕು. ತೈಲಧಾರೆಯಂತೆ ಬರಬೇಕಾದರೆ ಗುಂಡಿ ಹಾಕಿದ್ರಯ್ಯ, ಅಂದ್ರೆ ಗುಂಡಿನೊಳಗೆ ದೇವರ ಚಿಂತನೆ ಮಾಡಿ. ಯಾರ ಗುಂಡು? ನಮ್ಮ ಸ್ವಾಮಿ ಇದ್ದಾನಲ್ಲ ಯಾರು, ಲಕ್ಷ್ಮೀ ನರಸಿಂಹ ರುದ್ರ ಅಂತರ್ಗದ ಸ್ವಾಮಿಯನ್ನು ಈ ಮೂರು ರೂಪಗಳಲ್ಲಿ ಚಿಂತನೆ ಮಾಡುತ್ತಾ ಬಂದರೆ ನಮಗೆ ಸತತ ಜ್ಞಾನ, ಸತತ ಇಚ್ಛಾ, ಸತತ ಶಕ್ತಿ ಆದಷ್ಟು ಆದಷ್ಟು ನಮ್ಮಲ್ಲಿ ಕಂಟಿನ್ಯೂಸ್ ಡ್ರೈವ್ ಬರ್ತಾ ಬರುತ್ತೆ. ಅದು ನಮಗೆ ಬೇಕು. ಯಾಕಂದ್ರೆ ಭಗವಂತನ ನಾವು ಪಡಿಬೇಕಾದ್ರೆ ಈಗ ಮಾಡಿದೆ ಈಗ ಕೂತೆ, ಈಗ ಮಾಡಿದೆ ಈಗ ಕೂತೆ, ಈ ಸಾಧನೆ ಸಾಕಾಗಲ್ಲ, ಇದು ನಮ್ಗೆ ಬದುಕಲಿಕ್ಕೆ ಚೂರು ಸಾಕು. ಆದರೆ ದೇವರನ್ನು ಕಾಣಬೇಕಾದ್ರೆ, ಆ ಹಾದಿಯಲ್ಲಿ ಹೋಗಬೇಕಾದ್ರೆ, ಸತತ ಪ್ರಯತ್ನ ಬೇಕಾದರೆ, ಜ್ಞಾನದ ಸ್ಫೂರ್ತಿ ಸತತ. ಇದು ಜ್ಞಾನ ಅಂದರೆ ತಿಳ್ಕೊಂಡಿರ್ತೇವೆ, ತಿಳ್ಕೊಂಡಿರೋದು ತಲೆಗೆ ಸದಾ ಬರಬೇಕು. ಇಲ್ಲಿ ಜ್ಞಾನ ಶಬ್ದದ ಅರ್ಥ ಹಾಗೆ ತಿಳ್ಕೊಂಡದರ ಬಗ್ಗೆ ಇಚ್ಛಾ ಸದಾ ಬರ್ತಾ ಇರಬೇಕು, ಅದರ ಬಗ್ಗೆ ಪ್ರಯತ್ನ ಸದಾ ನಡೀತಾ ಇರಬೇಕು. ಈ ಮೂರೂ ನಮ್ಮಲ್ಲಿ ಡ್ರೈವಿಂಗ್ ಫೋರ್ಸ್ ಚೆನ್ನಾಗಿ ಬರಬೇಕಾ? ಈ ಮೂರು ರೂಪಗಳ ಚಿಂತನೆ ಅತ್ಯಂತ ಅವಶ್ಯಕ. ಅದರಲ್ಲಿ ಶ್ರೀಕಾರ ಇಚ್ಛಾಶಕ್ತಿ, ಕ್ಲೀಂಕಾರ ಕ್ರಿಯಾಶಕ್ತಿ, ಹ್ರೀಂಕಾರ ಜ್ಞಾನಶಕ್ತಿ ಎಂದು. ಅದಕ್ಕೆ ಯಾರ್ಯಾರು ದೇವತೆಗಳು ಅಂದ್ರೆ ಹೇಳ್ತಾ ಇದ್ದಾರೆ, ಶ್ರೀ ಭೂ ದುರ್ಗಾ ಅಂತ ಮೂರು ರೂಪಗಳು ನಿಂತಿವೆ. ಅದರಲ್ಲಿ ತುಂಬಾ ಕೊಡ್ತಾರೆ, ಒಂದೇ ಕಡೆ ನಿಂತಿದ್ದಾರೆ ನೋಡಿ. ಈ ಇಚ್ಛಾಶಕ್ತಿಗೆ ಪ್ರೇರಕ ಯಾರು? ವಿಶ್ವ. ಮೂರು ನೋಡಿ, ಮಧ್ಯದಲ್ಲಿ ಬಂದದ್ದು ಓಂಕಾರ, ಮಧ್ಯದಲ್ಲಿ ಬಂದದ್ದು ಓಂಕಾರ. ಓಂಕಾರದಿಂದ ಹುಟ್ಟಿದ್ದು ಯಾವುದು? ಯಾವುದು? ವ್ಯಾಕೃತಿಗಳು. ಮೂರು ವ್ಯಾಕೃತಿಗಳು ಹುಟ್ಟಿ ಬಂದಿವೆ. ಹೂಹು ಭುವಃ ಸುವಃ. ಹೂಹು ಭುವಃ ಸುವಃ ಅಂದ್ರೆ ವ್ಯಾಕೃತಿಗಳಿಗೆ ಯಾವ ರೂಪಗಳು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ಅವರೇ ವಿಶ್ವ, ತೈಜಸ, ಪ್ರಾಜ್ಞ. ಹೌದಾನೆ? ಹಾಗಾದರೆ ವಿಶ್ವನನ್ನು ಚೆನ್ನಾಗಿ ನೆನೆದರೆ ಏನು ಬರುತ್ತೆ? ಇಚ್ಛಾ, ಒಳ್ಳೆ ಪ್ರಬಲವಾದ ಇಚ್ಛಾ ಬರುತ್ತೆ. ಹಾಗೆ ಇಲ್ಲಿ ತೈಜಸನನ್ನು ಚೆನ್ನಾಗಿ ನೆನೆಯುತ್ತಾ ಬಂದರೆ ನೋಡಿ, ಕ್ರಿಯಾ ಚೆನ್ನಾಗಿ ಬರ್ತಾ ಬರುತ್ತೆ ನಮ್ಮಲ್ಲಿ. ಹಾಗೆ ಪ್ರಾಜ್ಞನನ್ನು ಚಿಂತನೆ ಮಾಡಿದ್ರೆ ಬಹಳ ಜನ ಗೊತ್ತು ಏನಂತ, ನಿದ್ದೆ ಬರ್ಲಿಲ್ವಾ? ಪ್ರಾಜ್ಞ ಸ್ಮರಣೆ ಮಾಡಿ. ಆಗ ನಿದ್ದೆ ಮಾತ್ರ ಅಲ್ಲ, ಜ್ಞಾನವೂ ಕೊಡ್ತಾನೆ ಮಹಾನುಭಾವ. ಪ್ರಾಜ್ಞನ ನೆನಪು ನಮಗೆ ಅಷ್ಟಕ್ಕೇ ಸೀಮಿತ ಆಗಿದೆ. ಬಹಳ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ, ನಿಮ್ಗೆ ನಿದ್ದೆ ಬರ್ಲಿಲ್ವಾ? ಪ್ರಾಜ್ಞನ ಸ್ಮರಣೆ ಮಾಡಿ, ನಿಮ್ಗೆ ಅಷ್ಟಕ್ಕೇ ನಿಂತಿದೆ. ಅದಕ್ಕೆ ಪ್ರಾಜ್ಞನ ಸ್ಮರಣೆ ಮಾಡಿದರೆ ವಿಶೇಷವಾದ ಜ್ಞಾನ. ಇವರೇ ಹೂ ಹೂ ಭುವಃ ಸುವಃ. ಅಧಿಕಾರ ಇದ್ದವರು ಭೂ ಭುವಃ ಸುವಃ ಅಲ್ಲಿ ಯಾರು ಬೇಡ ಅಂದರು. ಆದರೆ ಅಧಿಕಾರ ಇಲ್ಲದವರು ಆ ವ್ಯಾಕೃತಿಗಳು ಅಂತ ಹೇಳಬಹುದಲ್ಲ. ಅಧಿಕಾರ ಇಲ್ಲದವರು ಆ ಶಬ್ದ ವ್ಯಾಕೃತಿ ಅಂತ ಉಚ್ಚಾರ ಮಾಡಬಹುದಲ್ಲ. ಆ ವ್ಯಾಕೃತಿಗಳಿಗೆ ಅದೇನು ಮೂರು ಬಂದಿದೆ, ಆ ಮೂರಕ್ಕೆ ಈ ಮೂರು ದೇವತೆಗಳಿದ್ದಾರೆ, ಆ ಮೂರು ರೂಪಗಳು ಕಾಪಾಡಲಿ ಚಿಂತನೆ ಮಾಡಬಹುದಲ್ಲ. ಯಾಕಂದ್ರೆ ಇದು ಹೇಳೋದು ಮಾತ್ರ ಅಲ್ಲ, ಮಕ್ಕಳಿರ್ತಾರೆ, ಆ ಮಕ್ಕಳ ಎದುರಿಗೆ ನಾನು ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಅಂತ ಎಲ್ಲ ಅಡಿಗೆ ಲಿಸ್ಟ್ ಕೊಟ್ಟು ಮನೆಗೆ ನಮ್ಗೇನ್ ಕೊಡ್ತೀರಾ ಮಾಡಿದ್ರಲ್ಲಿ ಇದೇನೂ ಇಲ್ಲ ಅಂತ ಪಾಪ ಬಾಯಿ ಇಟ್ಕೊಂಡು ಹೋಗ್ತಾರಲ್ಲ. ಆ ತರ
ಭೂತ ಅರ್ಧ ಗುಂಪಿನಲ್ಲಿ ಇವರೇ ಕೂತಿದ್ದಾರೆ. ಯಾರು ಹೆಣ್ಣು ಮಕ್ಕಳೇ ಎಲ್ಲ ಕೂತಿರ್ತಾರೆ. ಪಾಪ ಶ್ರದ್ಧೆಯಿಂದ ಕೇಳ್ತಾರೆ, ಕೊನೆಗೆ ನಿಮ್ ಯಾವ್ದಿಲ್ಲ ಹೋಗ್ರಿ ಅಂತ. ಅಯ್ಯೋ ರಾಮ, ನಿಮಗೂ ಕೊಟ್ಟಿದ್ದಾರೆ. ಅಡಿಗೆ ಮಾಡಿದರೆ ಚಿಕ್ಕ ಮಕ್ಕಳಿಗೂ ತಿನ್ನಿಸಬಹುದು, ಹಾಗೆ ದೊಡ್ಡವರಿಗೂ ಖಾರದ ಹಾಕಬಹುದು. ಅದಕ್ಕೆ ಚೂರು ತುಪ್ಪ ನೀರು ಎಲ್ಲ ಸೇರಿಸಿದ್ರೆ ಅದೇ ಸಾರೆ ಮಕ್ಕಳ ಬಾಯಿಗೂ ಹೋಗುತ್ತೆ. ಅದೇ ತರ ಸುಳಾಗಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಚಿಂತನೆಗೂ ಎಟಕುತ್ತೆ. ನೀವು ಶಾಸ್ತ್ರದ ಚೌಕಟ್ಟು ಮೀರದೆ ಚಿಂತನೆ ಮಾಡಲಿಕ್ಕೆ ಅಧಿಕಾರವಿದೆ. ನಾನು ಹೆಜ್ಜೆ ಹೆಜ್ಜೆಗೂ ನಿಮಗೆ ಚಿಂತನೆ ಮಾಡುವ ಕ್ರಮ ಹೇಳಿಕೊಡದಿದ್ರೆ ನೀವು ನಮ್ಮ ಬೌಂಡ್ರಿಯಲ್ಲಿ ಬಂದ್ಬಿಡ್ತೀರಾ. ಹಾಗಾಗಬಾರದು. ಅದಕ್ಕೆ ನಿಮ್ಮ ಬೌಂಡ್ರಿಯಲ್ಲಿ ನಿಮ್ಮನ್ನು ಇಟ್ಟೆ ನೀವು ಚಿಂತನೆ ಮಾಡುವ ಕ್ರಮ ನಿಮ್ಗೆ ಹೇಳಿಕೊಟ್ರೆ ಚಿಕ್ಕ ಮಗಳಿಗೆ ಏನು ಕೊಡದಾಗ ಏನ್ ಮಾಡ್ತಾರೆ, ಬಂದು ತಟ್ಟೆ ಕೈ ಹಾಕ್ತಾರೆ. ಹೌದು ತಾನೆ, ಅವರಿದ್ದ ಕಡೆ ನಾವು ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವರಿರ್ತಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ಈ ಬೀಜಾಕ್ಷರ ಪ್ರತಿಪಾದ್ಯ ಭಗವದ್ ರೂಪ ಯಾರು, ವಿಶ್ವ ತೈಜಸ ಪ್ರಾಜ್ಞ, ಅವನೇ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ. ಹೀಗೆ ನೋಡಿ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಈ ರೂಪಗಳು. ಹಾಗೆ ಅವನೊಬ್ಬನನ್ನೇ ನೆನೆದರೆ ಆಗುತ್ತಾ? ಮನೆಗೆ ಹೋದರೆ ಯಾರ ಮನೆಯಲ್ಲಾದ್ರೂ ಕೆಲಸ ಆಗಬೇಕಾದರೆ ಗಂಡಸರು ಮಾತ್ರ ಹೋದರೆ ಕೆಲಸ ಆಗುತ್ತಾ? ಅವರ ಮನೆಯಲ್ಲಿ ಡ್ರೈವಿಂಗ್ ಕೋರ್ಸ್ ಹೆಂಗಸರು ಇರ್ತಾರೆ ಅಲ್ವೇ? ಅದಕ್ಕೆ ವಾಮನ ತಿಳಿಸಿಕೊಡುತ್ತಾರೆ. ಯಾಚಕರು ಅಂದ್ರೆ ಹೇಗಿರಬೇಕು? ಯಾಚನೆ ಮಾಡ್ಲಿಕ್ಕೆ ಹೋಗಿದ್ದ, ಭೂಮಿಯನ್ನು ಯಾಚನೆ ಮಾಡ್ಲಿಕ್ಕೆ ಹೋಗಿದ್ದ. ಹೋಗಿ ಮುಂದೆ ನಮ್ಗೆ ಹೇಳಿಕೊಡ್ತಾರೆ, ನಿಮಗೂ ನನಗೇ ಬಂದಿದೆ, ನಿಮ್ಗೆ ಬರಲ್ವಾ? ದೇವರು, ನಾನೇ ಯಾಚನೆ ಮಾಡ್ಲಿಕ್ಕೆ ಹೋಗಿದ್ದೆ, ನಿಮ್ ಪ್ರಾರಬ್ಧಕ್ಕೆ ತಕ್ಕಂತೆ ಯಾಚನೆ ಮಾಡುವ ಸ್ಥಿತಿ ಬಂದಿದ್ದು. ಬಂದರೆ ಈ ಟೆಕ್ನಿಕ್ ತಿಳ್ಕೊಳ್ಳಿ ಅಂತ ಹೇಳುತ್ತಾರೆ. ಏನದು? ಯಾಚನೆ ಮಾಡುವ ಮನೆಗೆ ಹೋದರೆ ಅವರ ಹಿರಿಯರನ್ನು ಸ್ತೋತ್ರ ಮಾಡಿ, ಏನು ನಿಮ್ಮ ತಾತ ಇಂಥವ್ರು ಮುಸ್ತಾತ ಇಂಥವ್ರು ಹೇಳ್ಕೊಡ್ತಿದ್ರು ಅಷ್ಟು ಸ್ತೋತ್ರ ಮಾಡಬೇಕಂತೆ. ಅದೆಲ್ಲ ಆದ್ಮೇಲೆ ಯಾರನ್ನ ಸ್ತೋತ್ರ ಮಾಡಬೇಕಯ್ಯ ಅಂದ್ರೆ, ಯಜಮಾನನ ಹೆಂಡತಿಯನ್ನು ಹೊಗಳಬೇಕಂತೆ. ಹೆಂಡತಿಯನ್ನು ಹೊಗಳಕ್ಕೊಳ್ಳೆ, ಕೊನೆಗೆ ಈತನನ್ನು ಹೊಗಳಿ ನಂತರ ಇಷ್ಟು ಬೇಕು ಅಂದಾಗ ಸಾಮಾನ್ಯ ಯಜಮಾನ ಹಿಂದೆ ಹಾಕ್ತಾನೆ. ಅಪ್ಪ ಇಷ್ಟ ಅಂತ ಬಂದ ಕೂಡಲೇ ಹಿಂದೆ ಡ್ರೈವಿಂಗ್ ಕೋರ್ಸ್ ಬರುತ್ತೆ, ಕೊಟ್ಟು ಬಿಡಿ ಅಲ್ವಾ? ಅವಾಗ ಯಜಮಾನ ಕೊಡ್ತಾನೆ. ಇದು ಸಾಮಾನ್ಯ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ವಾಮನ ಹೇಳಿ ಕೊಟ್ಟ ಲಕ್ಷಣಗಳಿಗೂ. ಯಾಕೆ ಆ ರೀತಿ ನೀವು ಮಾಡಿದರೆ ಒಳಗಿದ್ದ ನಾನು ಪ್ರೀತನಾಗಿ ನಿಮಗೆ ಕೊಡುತ್ತೇನೆ. ಯಾಕೆ ಮನೆಯೆಲ್ಲ ಜವಾಬ್ದಾರಿ ತಗೊಂಡಿರುವ ಭಗವದ್ ರೂಪ ಸ್ತ್ರೀ ರೂಪ ನಿಂತಿರುತ್ತೆ. ಅದರ ಸ್ತೋತ್ರ ಮಾಡದಿದ್ರೆ ನಮ್ಗೇನು ಸಿಗಲ್ಲ. ಸ್ತೋತ್ರ ಮಾಡೋರು ಆ ಹೆಣ್ಣನ್ನು ಸ್ತೋತ್ರ ಮಾಡಬಾರದು, ಆ ಸ್ವಾಮಿಯನ್ನು ಸ್ತೋತ್ರ ಮಾಡಿದರೆ ಅವನೇ ಕೊಡಿಸ್ತಾನೆ ಎಂದು. ಹಾಗೆ ಈ ದೇವರನ್ನೊಬ್ಬರನ್ನೇ ಸ್ತೋತ್ರ ಮಾಡಿದರೆ ಹೇಗೆ? ದೇವರೇ ಕೊಡಲ್ಲಂತೆ. ಅದಕ್ಕೆ ಯಾವ ರೂಪ? ಲಕ್ಷ್ಮೀ ಶ್ರೀ ಹೂ ದುರ್ಗಾ ಸಹಿತನಾಗಿದ್ದಾನೆ ಎಂದು ಚಿಂತನೆ ಮಾಡಿದರೇನೆ ದೇವರು ಕೊಡ್ತಾರಂತೆ. ಅದಕ್ಕೆ ಹೇಳ್ತಾರೆ, ಲಕ್ಷ್ಮೀ ದೇವಿ ಎಷ್ಟು ಪ್ರಾಶಸ್ತ್ಯ ಅಂದರೆ, ದೇವರು ಎಷ್ಟು ದೊಡ್ಡವರು ಲಕ್ಷ್ಮೀ ದೇವಿ, ಇಡೀ ಲಕ್ಷ್ಮೀ ದೇವಿಯಿಂದ ತೃಣಮರಿ ಅಂತ ತಾರತಮ್ಯ ಎಷ್ಟಿದೆ ತೃಣೆಯಲ್ಲಿ ಲಕ್ಷ್ಮೀ ದೇವಿಯಲ್ಲಿ, ಆ ತಾರತಮ್ಯ ದೇವರಿಗೂ ಲಕ್ಷ್ಮೀ ದೇವಿ ಕಲ್ಪನೆ ಮಾಡಿ ಇರ್ತಾರೆ ದಾಸರು. ದೇವರ ಮುಂದೆ ಲಕ್ಷ್ಮೀ ದೇವಿ ತೃಣ, ಏನೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿದಾಗಲ್ಲ, ಯಾಕೆ ತೃಣ ಅಂತ ಹೇಳಿದ್ರು. ಇದು ಧೈರ್ಯದಿಂದ ಹೇಳ್ತಾರೆ. ಯಾವ ಧೈರ್ಯದಿಂದ? ಲಕ್ಷ್ಮೀ ದೇವಿ ಹೀಗೆ ಹೇಳಿದರೆ ಪ್ರೀತಳಾಗ್ತಾಳೆ ಅಂತ ಹೇಳ್ತಾರೆ ಅವರು. ದೇವರ ಮುಂದೆ ನಾನು ಏನೂ ಇಲ್ಲ ತುಳಿ ಅಂತ ಹೇಳ್ತಾಳಂತೆ. ಅಂಥ ಲಕ್ಷ್ಮೀ ದೇವಿಗೆ ದೇವರು ಕೊಟ್ಟ ಸ್ಥಾನ ಎಂಥದ್ದು ಅಂದರೆ, ಇದ್ದರು ದೊಡ್ಡವರಲ್ವ, ಮೊದಲು ದೇವರಿಗೆ ಆರತಿ ನಂತರ ಲಕ್ಷ್ಮೀ ದೇವಿಗೆ ಅಂತ ಹೊಡೆದೇ ಬಿಡ್ತಾನಂತೆ. ಇಬ್ಬರಿಗೆ ಸೇರಿಸಿಯೇ ಆರತಿ, ಇಬ್ಬರಿಗೆ ಸೇರಿಸಿಯೇ ನಮಸ್ಕಾರ ಎಲ್ಲ, ಆಕೆಯನ್ನ ಬಿಟ್ಟಿರಲಾರೆ ಅಂತ ಹೇಳುತ್ತಾನೆ. ಯಾಕೆ? ಆಕೆ ಮಾಡುವ ಭಕ್ತಿ ಅಂಥದ್ದು, ನಮಗೂ ಅಂತ ಭಕ್ತಿ ಬರಬೇಕಾದ್ರೆ ಆಕೆಯನ್ನೇ ಬೇಡಬೇಕಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಶ್ರೀ ಹೂ ದುರ್ಗಾ ಈ ರೂಪಗಳಿಂದ ಕೂಡಿದ ಮೂರು ಭಗವದ್ ರೂಪಗಳು. ಅದರಲ್ಲೂ ಹೇಳ್ತಾರೆ ಇಚ್ಛಾಶಕ್ತಿಗೆ ಕಾರಣ ಯಾವುದು? ವಿಶೇಷವಾಗಿ ಇಚ್ಛೆ ಬರಬೇಕಾದರೆ ಸತ್ವಗುಣ ಪ್ರಧಾನವಾಗಿ. ಹಾಗೆ ರಜೋಗುಣ ಏನು ಮಾಡುತ್ತೆ ಅಂದರೆ ಕ್ರಿಯಾ, ನಮ್ಮಲ್ಲಿ ಒಳ್ಳೆ ಕ್ರಿಯಾ ಹುಟ್ಟಿಸುತ್ತೆ. ಹಾಗೆ ತಮೋಗುಣ ಜ್ಞಾನ ಅಂತೆ, ತಮೋಗುಣದಿಂದ ಅಜ್ಞಾನ ಬರುತ್ತೆ, ತಮೋಗುಣದಿಂದ ಜ್ಞಾನ ಹೇಗೆ ಬರುತ್ತೆ ಅಂತ ಅಲ್ಲ, ತಮೋಗುಣಕ್ಕೆ ಅಭಿಮಾನಿನಿಯಾದ ದುರ್ಗಾದೇವಿಯ ಅನುಗ್ರಹದಿಂದ ತಮೋಗುಣ ತಿರೋಮುಖ ಮಾಡಿ ಈ ಸತ್ವಗುಣ ಉನ್ನಾಹ ಆಗುವಂತೆ ದುರ್ಗಾದೇವಿ ಮಾಡುತ್ತಾಳೆ. ಆದ್ದರಿಂದ ಶ್ರೀ
ಭೂ ದುರ್ಗಾ, ದುರ್ಗಾದೇವಿ ಹೇಗಿರ್ತಾಳೆ ಎಂಬುದು ವರ್ಣನೆ ಮಾಡುತ್ತಾರೆ. ಪ್ರತಿಯೊಬ್ಬ ಜೀವರಾಶಿಯ ತಲೆಯ ಮೇಲೆ ಬ್ರಹ್ಮರಂಧ್ರ, ಆ ಸ್ಥಾನವನ್ನ ಪಾದದಿಂದ ತುಳಿದು ತಾನು ಮೇಲೆ ಪ್ರತಿಯೊಬ್ಬ ಜೀವರಾಶಿಯ ತಲೆ ಮೇಲೆ ದುರ್ಗಾದೇವಿ ಕೂತಿರ್ತಾಳೆ. ಆ ಕಲ್ಪನೆ ಇಲ್ಲ, ದುರ್ಗಾದೇವಿಯನ್ನು ಗುಡಿ ಓಡ್ತೀವಿ, ನಮ್ಮ ತಲೆ ಮೇಲೆ ಕೂತಿದ್ದಾಳೆ, ಆಗಿನ ಬಿಟ್ಟು ಎಲ್ಲಿಗೂ ಓಡ್ತೀವಿ. ರಕ್ಷಣೆ ಮಾಡ್ತಾಳೆ, ಯಾಕ್ರಿ ಪಾದ ಒತ್ತಿಟ್ಟಿದ್ದಾಳೆ ಅಂದರೆ ದೈತ್ಯರ ಪ್ರವೇಶ ಆಗಬಾರದು, ಜೀವನಿಗೆ ಅಪಮೃತ್ಯು ಬರಬಾರದು ಅಂತ ನಿಂತಿರ್ತಾಳೆ. ಅಂತ ದುರ್ಗಾದೇವಿನ ವಿಧಿದಾದ್ರೆ ಸುಡಾದಿಗಳ ಸಮುದ್ರದಲ್ಲಿ ಹೋಗ್ತಿದ್ರೆ ಗೊತ್ತಾಗುತ್ತೆ. ಅವ್ರು ಹೇಳುತ್ತಾರೆ ದುರ್ಗಾದೇವಿಯ ಪ್ರಾರ್ಥನೆ ಈ ಚಿಂತನೆ ಮಾಡ್ತಾ ಬಂದರೆ ಆಕೆ ತಿರೋಮುಖಳಾಗ್ತಾಳಂತೆ, ತಮೋ ಗುಣ ತಿರೋಮುಖ ಆಗುತ್ತೆ, ಶ್ರೀರೂಪಳಾಗಿ ಸಮ್ಮುಖಳಾಗ್ತಾಳೆ ಎಂದು ಇಷ್ಟು ಉಪಾಸನೆ ಕೂತಿದೆ. ಹಾಗಾದರೆ ಈ ರೂಪಗಳ ಚಿಂತನೆಯಿಂದ ವಿಶೇಷವಾದ ಜ್ಞಾನ, ವಿಶೇಷವಾದ ಇಚ್ಛಾ, ವಿಶೇಷವಾದ ಕ್ರಿಯಾ ಏನು ಭಗವಂತನ ಚಿಂತನೆಯಲ್ಲಿ ನಮಗೆ ಮೂಡತಾ ಬರುತ್ತೆ. ಇದು ಈ ಸ್ಟೆಪ್ ಕುರಿತು ಹೇಳಿ ಇನ್ನು ಮುಂದೆ ಹೇಳ್ತಾ ಇದ್ದೆ. ಪಂಕಜಾಕ್ಷನ ರೂಪ ಮುರುಂಟು, ಪಂಕಜಾಕ್ಷ ಅಂದ್ರು, ಪಂಕಜಾಕ್ಷ ಅಂದ್ರೆ ಅಲ್ಲೂ ಮತ್ತು ಅಲ್ಲಿಗೆ ನಿಲ್ಲಿಸ್ತಾರೆ. ಪಂಕಜಾಕ್ಷನ ರೂಪ ಮೂರು ಉಂಟು, ನಾವೇನು ಶುರು ಮಾಡಿದ್ವು ದೇವರ ಯಾರು ಅಂದ್ರೆ ವಿಶ್ವಾದಯ ಸಾಕ್ರಾಂತ್ ವಿಶ್ವಾದಯ ಸಾಕ್ರಾಂತ್ ಮಾಡ್ತಾನೆ. ಇದು ಸ್ವಲ್ಪ ನಿಲಯ್ಯ ಅಂತ ಸುಮ್ಮನೆ ಬರೇ ಕರ 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 ಹಾಗೆ ಹೇಳ್ಬೇಡ, ಸ್ವಲ್ಪ ಗುಣ ಚಿಂತನೆ ಮಾಡು, ಗುಣ ಅಂಟಿರಲಿ ಎಂದು. ಏನಂಟು ಅಂದ್ರೆ ಹೇಳ್ತಾರೆ ಪಂಕಜಾಕ್ಷ ಅಂತ ಇವನ ಚಿಂತನೆ ಮಾಡು ಅಂದ್ರೆ ಕಮಲದ ದಳದಂತೆ ಅವನ ಅಕ್ಷ ಕಣ್ಣುಗಳಿವೆ. ಏನು ಪುಂಡರೀಕಾಕ್ಷ ಪಂಕಜಾಕ್ಷ ಎರಡು ಒಂದೇ. ಏನರ್ಥ ಅಂದ್ರೆ ಕಮಲದ ದಳದಂತೆ ಸುಂದರ ಸುಕುಮಾರ ಕಣ್ಣು. ಐವತ್ತು ನಾನೇನ್ ಮಾಡಲಿ ಅಂದ್ರೆ ಹಾಗಯ್ಯ ಕಮಲ ಅಂಟಿಲ್ಲದ್ದು, ನೀರಲ್ಲೇ ಇರುತ್ತೆ ಅಂಟಿರಲ್ಲ. ಅವನ ಕಣ್ಣು ಸಂಸಾರದ ನೀರಲ್ಲೇ ನಮ್ಮ ಜೊತೆಗೆ ಇದ್ರು ಅಂಟಿಲ್ಲದೆ ಇರುತ್ತೆ. ಅಂಟಿಲ್ಲದ ಕಣ್ಣು, ಅಂಟಿಲ್ಲದ ಕೈ, ಅಂಟಿಲ್ಲದ ಕಾಲು, ಅಂಟಿಲ್ಲದ ಮೈ, ಅಂಟಿಲ್ಲದ ಬುದ್ಧಿ, ಎಲ್ಲ ಅಂಟಿಲ್ಲವ. ಅದಕ್ಕೆ ವಿಶ್ವ ತೈಯಸ ಪ್ರಾಜ್ಞಾನ ಚಿಂತನೆ ಮಾಡುವ ಕಾಲಕ್ಕೆ ಅಂಟಿಲ್ಲದವ ಅಂಟಿಲ್ಲದವ ಅಂಟಿಲ್ಲ ದೊಡ್ಡದಾಗುತ್ತೆ. ಪಂಕಜಾಕ್ಷ ಪಂಕಜಾಕ್ಷ ಅಂಟಿಲ್ಲದವ ಅಂತ ಚಿಂತನೆ ಮಾಡು. ಯಾತ್ರಿ ಹಾಗೆ ಮಾಡಬೇಕು ಅಂದ್ರೆ ನಿನಗೆ ಈ ಲಿಂಗದೇಹದ ಅಂಟು ಕೂತಿದೆ, ನಿನಗೆ ಅಂಟು ಹೋಗಬೇಕಾದರೆ ಅಂಟಿಲ್ಲದವ ಅಂತ ದೇವರ ಚಿಂತನೆ ಮಾಡು ಅಂದ್ರು. ಇಷ್ಟು ರಹಸ್ಯ. ಪ್ರತಿಯೊಂದು ಕಡೆ ವಿಷಯ ಹೇಳೋದರ ಜೊತೆಗೆ ನಮಗೆ ಭಗವಂತನ ಗುಣಚಿಂತನ ಅದರ ಫಲ ಹೇಳುತ್ತಾ ಹೇಳುತ್ತಾ ಬರ್ತಾ ಇದ್ದಾರೆ ವಿಜಯರಾಯನ ಬಲಿಗೆ ಶ್ರೀಕೃಷ್ಣ. ಸಂಶಯ ಬರಬಹುದು ಇಷ್ಟು ದೊಡ್ಡ ಸುಳಾದಿ ಈ ತರ ಹೇಳ್ತಾ ಇದ್ದರೆ ಯಾವಾಗ ಮುಗಿಯುತ್ತೆ? ನಾನು ಮುಗಿಸಲಿಕ್ಕೆ ಬರಲಿಲ್ಲ, ಹೇಳಲಿಕ್ಕೆ ಬಂದಿದ್ದೇನೆ. ಸ್ವಾಮಿ ಯಾವಾಗ ಮುಗಿಸ್ತಾನೋ ಅದು ಮುಗಿಸಲಿ.